ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ತಾವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ತಿರುಗು ಬಾಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಕಾರ್ತಿಕ್ ಚಿಕುಂದರ್ ಇವತ್ತಿನ ತಿರುಗು ಬಾಣದ ಅತಿಥಿ ರಾಮಸೇನಾ ಸ್ಥಾಪಕಾಧ್ಯಕ್ಷರಾಗಿರ್ತಕ್ಕಂತಹ ಪ್ರಸಾದ್ ಅತ್ತಾವರ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಸಾದ್ ಅತ್ತವರ ಮೊದಲ ಪ್ರಶ್ನೆ ಪ್ರಸಾದ್ ಅತ್ತಾವರ ಅವರೇ ನಿಮ್ಮ ಡೀಲಿಂಗ್ ಈಗ ಹೇಗೆ ನಡೀತಾ ಇವೆ ಮೊದಲು ಹೇಳಬೇಕು ಯಾವ ಡೀಲಿಂಗ್ ಅಂತ ಯಾಕಂತ ಅರ್ಥ ಆಗ್ತಾ ಇಲ್ಲ ನೀವು ಯಾವ ಡೀಲಿಂಗ್ ಅಂತ ನಾನು ಯಾವ ಡೀಲಿಂಗ್ ಅಲ್ಲ ಇತ್ತೀಚೆಗೆ ಡೀಲಿಂಗ್ಗಳು ತುಂಬಾ ಹೆಚ್ಚಾಗಿದೆ ಅನ್ನುವಂಥ ಮಾತುಗಳು ಕೇಳ್ತಾ ಇದೆ ಅಲ್ಲ ತುಂಬಾ ವಿಚಾರ ಇರುತ್ತೆ ನಮ್ಮ ಬಿಸ್ನೆಸ್ ಇರುತ್ತೆ ಮತ್ತೊಂದು ಇರುತ್ತೆ ಸಂಘಟನೆ ಇರುತ್ತೆ ಸಂಘಟನೆ ಒಳಗಡೆ ದೊರೆಗಳ ಕರೆಗಳು ಆಗಾಗ ಬರ್ತಾ ಇರ್ತವೆ ಹೌದು ಆ ಕರೆಗಳನ್ನ ಬಹಳ ಸಲೀಸಾಗಿ ಮಾಡಿಸಬೇಕು ಅಂತಿದ್ರೆ ಅದು ಪ್ರಸಾದ್ ಅತ್ತವರತ್ರ ಹತ್ರ ಹೇಳಿದ್ರೆ ಸಾಕು ಆ ಒಂದು ಕಾರ್ಯ ಬಹಳ ಸಲೀಸಾಗಿ ಆಗ್ತದೆ ಈ ಡೀಲಿಂಗ್ ಭೂಗತ 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 ಅಂಡರ್ವರ್ಲ್ಡ್ ಯಾರು ಇವರು ಇದ್ದಾರೆ ಅವರೆಲ್ಲ ನನ್ನ ಒಂದು ಫ್ಯಾನ್ಸ್ ಅಂತ ಹೇಳ್ಬೋದು ಅಭಿಮಾನಿಗಳು ಅಂತ ಹೇಳ್ಬೋದು ಅವರ ಹತ್ರ ರೀತಿಯ ಡೀಲಿಂಗ್ ಅಂತ ಇನ್ನೊಂದು ಮಾತು ಕೂಡ ಇದೆ ಅಭಿಮಾನಿಗಳು ಹೇಳಿದ ಮಾತಿಗೆ ಯಾವತ್ತು ಕೂಡ ಪ್ರಸಾದ್ ಅತ್ತವರವರು ಇಲ್ಲ ಅಂತ ಹೇಳುದಿಲ್ವಂತೆ ಸೊ ಹಾಗಾದ್ರೆ ಭೂಗತದವರು ಇನ್ನೊಂದು ಮತ್ತೊಂದು ಮಾಡಿಕೊಡಿ ಅಂತ ಹೇಳಿದ್ರೆ ನೀವು ಇವತ್ತು ವರೆಗೆ ನನ್ನ ಕಾರ್ಯಕರ್ತರು ಇವತ್ತುವರೆಗೆ ನಾನು ಹೇಳ್ತೇನೆ ಎದೆ ತಟ್ಟಿ ಹೇಳ್ತೇನೆ ನನ್ನೊಟ್ಟಿಗೆ ನನ್ನ ಜೊತೆ ಇರುವಂತಹ ಕಾರ್ಯಕರ್ತರು ಇವತ್ತುವರೆಗೆ ಯಾವುದೇ ವರ್ಲ್ಡ್ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಹಾಗಾದ್ರೆ ಪ್ರಸಾದ್ ಅತ್ತ ಅವರು ಎಲ್ಲಿ ಹೋದ್ರು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಒಂದು ಕಾಲದಲ್ಲಿ ಬಜರಂಗ ದಳ ಅಂತ ಹೇಳಿದ್ರೆ ಹ್ಮ್ ಪ್ರಸಾದ್ ಅತ್ತ ಅವರ ಪ್ರಸಾದ್ ಅತ್ತಾವರ ಅಂತ ಹೇಳಿದ್ರೆ ಶ್ರೀರಾಮ ಸೇನೆ ಮಂಗಳೂರು ಭಾಗ್ಯದ ಯಾವುದೇ ಒಂದು ದೊಡ್ಡ ವಿಚಾರಗಳಿಗೆ ಪ್ರಸಾದ್ ಅತ್ತಾವರವರು ಎಂಟ್ರಿ ಕೊಟ್ಟರು ಅಂತ ಹೇಳಿದ್ರೆ ಇಡೀ ಮಂಗಳೂರೇ ಒಮ್ಮೆ ಬೆಚ್ಚಿ ಬೀಳ್ತಾ ಇತ್ತು ಪ್ರಸಾದ್ ಅತ್ತಾವರವರು ಇತ್ತೀಚೆಗೆ ಎಲ್ಲಿಗೆ ಹೋಗಿದ್ದಾರೆ ನೋಡಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಭೂಗತ ಅಂತ ನಂಟು ಅಂತ ಸೃಷ್ಟಿ ಮಾಡಿದ್ದೆ ನನ್ನ ಕೆಲವೊಂದು ಹಿಂದ್ಗಡೆ ಇರುವಂತ ಕೆಲವೊಂದು ಹಿಜಿಡಾಗಳಂತ ಹೇಳ್ಬೋದು ಹಿಜಿರಾ ನಾಯಕರು ಅಂತ ಹೇಳ್ಬೋದು ಎದುರುಗಾದ ಎದುರು ಎದುರುಗಡೆ ನಿಂತು ಹೊರ ಫೈಟ್ ಮಾಡಕ್ಕೆ ಮಾಡದೆ ಹಿಂದುಗಡೆಯಿಂದ ನನಗೆ ಹೊಡೆಯಬೇಕು ನನ್ನ ಇದನ್ನು ಕೆಳಗೆ ಇದು ಇಳಿಸಬೇಕು ಹೇಳುವಂಥ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಮಾಡಿದರೆ ಹೊರತು ಯಾರು ಎದುರುಗಡೆ ನಿಂತು ಪ್ರಸಾದತ್ತವರ ವರ್ಲ್ಡ್ ಕನೆಕ್ಷನ್ ಇದೆ ಅಲ್ಲ ಅವನು ಹೀಗೆ ಮಾಡಿದಾನಂತೆ ಯಾರೂ ಹೇಳಿಲ್ಲ ಯಾವ ಡಿಪಾರ್ಟ್ಮೆಂಟ್ ಹೇಳಿಲ್ಲ ನಾನು ಹೇಳ್ತೇನೆ ಹೇಳುವಂಥ ಧೈರ್ಯ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಅವ್ರು ಹೇಳಿ ನನ್ನ ಎದುರುಗಡೆ ಬಂದು ಹೇಳಬೇಕು ನನ್ನ ನಾನು ಅದಕ್ಕೆ ತಕ್ಕ ಉತ್ತರ ಕೊಡ್ತೇನೆ ಅವರಿಗೆ ಸೊ ಇದರ ನಡುವೆ ಇತ್ತೀಚೆಗೆ ಆರು ಜನ ಶಾರ್ಪ್ ಶೂಟರ್ಗಳನ್ನು ಪ್ರಸಾದ ಅತ್ತವರವರನ್ನ ಕೊಲೆ ಮಾಡಬೇಕು ಅಂತ ಕಳಿಸ್ಲಾಯಿತು ಯಾಕೆ ಕಳಿಸಿಲ್ಲ ಅದು ಇವತ್ತಲ್ಲ ಹಿಂದುಗಡೆ ನಮ್ಮ ಇವನು ಮಾಡೂರು ಆಗ್ತಾ ಆಗ್ತಾಯಿತ್ತು ಅವಾಗ ನಾನು ಭಜರಂಗದೊಳ ಇದ್ದೆ ಏನು ರವಿ ಪೂಜಾರಿ ಅದು ಇದು ಯಾವ ಬ್ರ್ಯಾಂಡ್ ಇರಲಿಲ್ಲ ಇದು ಬ್ರ್ಯಾಂಡ್ ಅಂತ ಹೇಳುವಂಥ ಸೃಷ್ಟಿ ಮಾಡಿದ್ದೆ ನಮ್ಮ ಕೆಲವೊಂದು ಮಂಗಳೂರಿನ ಕೆಲವೊಂದು ನಾಯಕರು ಅವರಿಗೆ ಕೇವಲ ಏನಂತ ಹೇಳಿದರೆ ಮಂಗಳೂರಾಗಲಿ ಇಡೀ ಕರ್ನಾಟಕ ಆದ್ಯಂತ ಏನಂದರೆ ಪ್ರಸಾದಿಗೆ ದೂರಿದ್ದರೆ ಪ್ರಸಾದಿಗೇನಾದರೂ ಹೇಳಿದರೆ ಮಾತ್ರ ನನಗೆ ಒಂದು ನಾಯಕತ್ವ ಸಿಕ್ಕುತ್ತೆ ಇನ್ನೊಂದು ಮತ್ತೊಂದು ಸಿಕ್ಕುತ್ತೆ ಹೇಳುವಂಥ ವಿಚಾರ ಮಾತ್ರ ಇಟ್ಕೊಂಡು ಆ ರೀತಿಯ ಕೆಲಸ ಹಿಜ್ರಗಳ ಕೆಲಸ ಮಾಡ್ತಾಯಿದ್ರೆ ಹೊರತು ಮತ್ತು ಏನು ಯಾವ ಉದ್ದೇಶ ಇಟ್ಟು ಏನು ಇದೆ ಯಾವ ಸಂಬಂಧ ಇದೆ ಹೇಳುವಂತ ಯಾರಿಗೂ ಗೊತ್ತಿಲ್ಲ ಅಲ್ಲ ಈ ಆರು ಜನ ಶಾರ್ಪ್ ಶೂಟರ್ ಕುರಿತಾಗಿ ಇನ್ನೊಂದು ಮಾತು ಕೂಡ ಕೇಳಿ ಬರ್ತಾರೆ ಅಂಡರ್ವರ್ಲ್ಡ್ ಡಾನ್ಗಳಿಗೆ ಆ ಒಂದು ಕೆಲಸವನ್ನು ಮಾಡಿಕೊಡುವಲ್ಲಿ ಪ್ರಸಾದ್ ಅತ್ತಾವರ್ ಅವರದ್ದು ಏನೋ ಒಂದು ರೀತಿ ವ್ಯತ್ಯಾಸಗಳಾಗಿವೆ ಅಥವಾ ಕಪ್ಪ ಕಾಣಿಕೆಯನ್ನು ನೀಡಲಿಲ್ಲ ನೋಡಿ ಈ ಕಾರಣಕ್ಕಾಗಿ ಪ್ರಸಾದ್ ಅತ್ತವರವ್ರನ್ನ ನೋಡಿ ಒಂದು ಅದು ನೀವು ವಿಚಾರ ಹೇಳ್ತಾ ಇದ್ರೆ ಇನ್ನೊಂದು ಇನ್ನೊಂದು ವಿಚಾರ ಹೇಳ್ತೇನೆ ಇನ್ನೊಂದು ವಿಚಾರ ಕೇಳಿದೆ ನಾನು ನಿನ್ನೆ ಮೊನ್ನೆ ಇನ್ನೊಂದು ವಿಚಾರ ಕೇಳಿದೆ ಏನಂತ ಹೇಳಿದ್ರೆ ಪ್ರಸಾದವರ ಎಮ್ ಎಲ್ ಎ ಎಂ ಪಿ ಸಿಟಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ ನಾನು ಹೇಳ್ತೇನೆ ಸ್ವಾಮಿ ನಾನೇನು ಅವ್ರಿಗೆ ಹೇಳಿದ್ನಾ ಇದು ಹೀಗೆ ನೀವು ಟಿ ವಿಯಲ್ಲಿ ಹಾಕಿ ಎಲ್ಲ ಶಾ ಹೀಗೆ ಇದು ಮಾಡಿಕೊಂಡು ಡಿಪಾರ್ಟ್ಮೆಂಟ್ ಹೇಳಿದ್ದು ಸ್ವಾಮಿ ನಿಮ್ಮ ಮಾಧ್ಯಮದವರು ಹೇಳಿದ್ದು ಮಾಧ್ಯಮದವರು ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಖುದ್ದಾಗಿ ಅವರು ಪ್ರೆಸ್ಸಲ್ಲಿ ನನ್ನ ಹೆಸರು ಹೇಳಿಕೊಂಡಿದ್ದಾರೆ ಹೀಗೆ ಹೀಗೆ ಶಾರ್ಪ್ ಶೂಟ್ಗಳು ಸಿಕ್ಕಿದ್ದಾರೆ ಇಲ್ಲದೆ ಬಹುಶಃ ಎಲ್ಲೋ ಆ ಕಡೆ ಇಲ್ಲ ನೋಡಿ ಅದರಲ್ಲಿ ಒಂದು ವಿಚಾರ ಇದೆ ಏನಂತ ಹೇಳಿದ್ರೆ ಅದರಲ್ಲಿ ಸಿಕ್ಕಿ ಬಿದ್ದವರು ಇವತ್ತುವರೆಗೆ ಇವತ್ತುವರೆಗೆ ಅದರದ್ದು ಇನ್ನೂ ಮಾಹಿತಿಗಳನ್ನು ಡಿಪಾರ್ಟ್ಮೆಂಟಿಗೆ ಕೊಟ್ಟಿಲ್ಲ ಮಂಗಳೂರು ಪೊಲೀಸ್ ಇಲಾಖೆಗೆ ಇನ್ನೂ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಹದಿನಾಲ್ಕು ದಿವಸದ ಕಸ್ಟಡಿ ತೆಗೆದುಕೊಂಡಿದ್ದಾರೆ ನನಗೂ ಇನ್ನೂ ಮಾಹಿತಿ ಇಲ್ಲ ಮೀಡಿಯಾದವರೇ ಮಾಡಿದರೆ ಹೊರತು ನಾನೇನು ಅದರ ಬಗ್ಗೆ ಯಾಕೆ ಈ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಅದು ಪ್ರಸಾದ್ ಅತ್ತವರ್ ಅಂತ ಹೇಳಿದ್ರೆ ಹಿಂದುತ್ವ ಹಿಂದುತ್ವ ಅಂತ ಹೇಳಿದ್ರೆ ಪ್ರಸಾದ್ ಅತ್ತವರ್ ಅನ್ನುವಂತಹ ಮಾತು ಎಲ್ಲಾ ಕಡೆ ಈ ಭಾಗದ ಜನತೆ ಎಲ್ಲರಲ್ಲೂ ಇದೆ ಇತ್ತೀಚೆಗೆ ಅನೇಕ ಹೋರಾಟಗಳಾಯ್ತು ಪ್ರಸಾದ್ ಅತ್ತವರ್ ಅವರಿಲ್ಲ ಅನೇಕ ಹಿಂದೂಗಳ ಪರವಾಗಿ ಹೋರಾಟಗಳಾಯ್ತು ಪ್ರಸಾದ್ ಅತ್ತವರ್ ಇಲ್ಲ ಈ ನಾಡಿನ ಜನತೆ ಕುರಿತಾಗಿ ಹೋರಾಟಗಳಾಯ್ತು ಪ್ರಸಾದ್ ಅತ್ತವರವ್ ಇಲ್ಲ ಎಲ್ಲೋ ಒಂದು ರೀತಿ ನಿಗೂಢವಾಗಿ ಬದುಕ್ತಾ ಇದ್ದಾರೆ ಅಂಡರ್ ವರ್ಲ್ಡ್ ಗೆ ಜಾರ್ತಾ ಇದ್ದಾರೆ ಪ್ರಸಾದ್ ಒಂದು ಇಪ್ಪತ್ತು ಮೂವತ್ತು ಜನ ಬಾಡಿ ಗಾರ್ಡ್ಸ್ ಅವರು ಇರ್ತಾರೆ ನೋಡಿ ಅಂಡರ್ ವರ್ಲ್ಡ್ ಹೇಳುವಂತದ್ದು ನನಗೆ ಇಲ್ಲಿ ಕುತ್ಕೊಂಡು ಮಾಡಬೇಕಾಗಿಲ್ಲ ನಾನು ಹೋಗಿ ಆಸ್ಟ್ರೇಲಿಯಾದಲ್ಲಿ ಇನ್ನೊಂದು ಕಡೆಯಲ್ಲೂ ಕೂತ್ಕೊಂಡು ನನಗೆ ಮಾಡುವುದು ಅದು ನಾನು ಮಾಡಿಸ್ತೇನೆ ಇಲ್ಲ ಅಂತ ಹೇಳಿದ್ರೆ ನನ್ನ ಹುಡುಗರನ್ನು ಕಳಿಸಿ ನಾನು ಅಲ್ಲಿಂದ ಕೂತ್ಕೊಂಡು ನಾನು ಮಾಡಿಸುವಂತ ಕೆಪಾಸಿಟಿ ಇದೆ ನನ್ನ ಹತ್ರ ಹುಡುಗರು ಾರೆ ಮತ್ತೆ ಏಳು ಜನ ಶಾರ್ಪ್ ಶೂಟರ್ ಅಲ್ಲ ಇನ್ನೂ ಒಂದು ನೂರು ಜನ ಬಂದ್ರು ಅದೇ ರೀತಿಯಲ್ಲಿ ಆನ್ಸರ್ ಕೊಡುವಂತ ನನ್ನ ಹತ್ರ ಕಾರ್ಯಕರ್ತರು ಪ್ರೀತಿಯ ನನ್ನ ಕಾರ್ಯಕರ್ತರು ಇದೆ ನನ್ನ ಜನತೆ ಹಿಂದೂ ಸಮಾಜ ಇದೆ ನನ್ನ ಹತ್ರ ನನಗೇನಾದ್ರಲ್ಲಿ ಭಯ ಇಲ್ಲ ಪ್ರಸಾದ ಕಿಂಗೋ ಅಥವಾ ಕಿಂಗ್ ನೋಡಿ ಅದೆಲ್ಲ ಕಾಲ ನಿರ್ಣಯ ಮಾಡುತ್ತೆ ನಾನು ಮಾಡಲ್ಲ ಯಾವತ್ತು ಒಬ್ಬ ವ್ಯಕ್ತಿ ಬಗ್ಗೆ ಯಾವತ್ತು ಕ್ಷೀಣವಾಗಿ ಯೋಚನೆ ಮಾಡಬಾರ್ದು ಅವ್ರ ಬಗ್ಗೆ ಯಾವ ಯಾಕಂದರೆ ಆ ಕಾಲ ಕಾಲಕ್ಕೆ ತಕ್ಕಂತೆ ಆ ಸಂದರ್ಭ ನಿರ್ಣಯ ಮಾಡುತ್ತೆ ಹೊರತು ಪ್ರಸಾದ್ ಅವರು ಯಾವತ್ತು ನಿರ್ಣಯ ಮಾಡಕ್ಕೆ ಈ ಹಿಂದೆ ಪ್ರಸಾದಣ್ಣ ಪ್ರಸಾದಣ್ಣ ಅಂತ ಹೇಳಿ ಕೈಕೊಟ್ಕೊಂಡು ನಿತ್ಕೊಂಡವರೆಲ್ಲ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಪ್ರಸಾದತ್ತವರವ್ರಿಗೆ ಚೂರು ತಿರುಗಿ ಬೀಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ ಯಾಕೆ ಹೀಗೆ ನೋಡಿ ಭಯ ಹೇಳುವಂಥದ್ದು ಹುಟ್ಟಿಬಿಟ್ಟಿದೆ ಯಾಕಂತ ಹೇಳಿದ್ರೆ ಅದು ನೋಡಿ ಸಮಾಜಮುಖಿ ನೋಡಿ ನೋಡಿ ಒಂದು ವಿಷಯ ಒಂದು ವಿಷಯ ಹೇಳೋದಕ್ಕೆ ಕೇಳಿ ಭಯ ಅಂತ ಹೇಳುವಂತದ್ದು ಹಿಂದೂ ಸಮಾಜದಲ್ಲಿ ಅಲ್ಲ ಸಂಘಟನೆ ಒಳಗಡೆ ಮಾತ್ರ ಹಿಂದೂ ಸಮಾಜದ ಒಳಗಡೆ ಯಾವತ್ತು ಭಯ ಇಲ್ಲ ಇವತ್ತು ನನ್ನನ್ನು ಪ್ರೀತಿಸುವಂತ ಇಡೀ ಹಿಂದೂ ಸಮಾಜ ನನ್ನನ್ನು ಪ್ರೀತಿಸ್ತಾ ಇದೆ ನನಗೆ ಗೊತ್ತಿದೆ ಏನಂತ ಆದ್ರೆ ಕೆಲವೊಂದು ನಾಯಕರುಗಳೇ ಆಗಿದ್ದಾರೆ ನನ್ನಿಂದ ಆಗಿರ್ಬೋದು ಮತ್ತು ಏನಂತ ಹೇಳಿದ್ರೆ ಇನ್ನೂ ಇವನು ಕೆಳಗೆ ಬೀಳಿಲ್ಲ ಇನ್ನೂ ಮೇಲೆ ಎತ್ತರಕ್ಕೆ ಬರ್ತಾ ಇದ್ದಾನೆ ಹೇಳುವಂಥ ಭಯ ಅಂತ ಕಾಡ್ತಾ ಇದೆ ಏನೋ ಮಂಗಳೂರಲ್ಲಿ ಏನೋ ಒಂದು ಎಮ್ ಎಲ್ ಎ ಆಗ್ತಾನೆ ಎಂ ಆಗ್ತಾನೆ ಇಲ್ಲ ನಾನು ಇದು ಒಂದು ಈ ಮಹ ಈ ರೀತಿಯಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಇವರಿಗೆ ನಾನು ಯಾವತ್ತೂ ಅಪೇಕ್ಷೆ ಇಟ್ಟಂಥ ಅಲ್ಲ ಎಮ್ ಎಲ್ ಎ ಆಗಲಿ ಬಿ ಜೆ ಪಿಯಲ್ಲಿ ಆಗಲಿ ಇನ್ನೊಂದು ರಾಜಕೀಯ ಪಕ್ಷದಲ್ಲಿ ಆಗಲಿ ಯಾವುದೇ ಅಪೇಕ್ಷೆ ಇಟ್ಟಂಥ ನಾಯಕ ನಾನಲ್ಲ ನೀವು ಬಜರಂಗ ದಳದಲ್ಲಿ ಇದ್ದ್ರಿ ಇಡೀ ಬಜರಂಗ ದಳವೇ ನಿಮ್ಮ ಪರವಾಗಿ ಇತ್ತು ಅದಾದ ನಂತರ ಶ್ರೀರಾಮ ಸೇನೆಗೆ ಬಂದಿರಿ ಸೊ ಎಲ್ಲ ಸಂದರ್ಭದಲ್ಲಿ ಕೂಡ ನಿಮ್ಮ ಹಿಂದೆ ಇದ್ದ ಬೆಂಬಲಿಗರನ್ನ ನೀವು ರೌಡಿ ಸ್ವಾಮಿಗೆ ಉಪಯೋಗಿಸಿಕೊಂಡ್ರಿ ಹಾಗಾಗಿ ಬಜರಂಗ ದಳವು ಪ್ರಸಾದ್ ಅತ್ತಾವ ತೆಗೆದು ಹಾಕ್ತು ಅದಾದ್ರೆ ಶ್ರೀರಾಮ ಸೇನೆಯು ಪ್ರಸಾದ್ ಅತ್ತ ಕೈ ಬಿಡ್ತು ಇಲ್ಲ ನೋಡಿ ತನ್ನ ವ್ಯವಹಾರಕ್ಕೆ ಉಪಯೋಗಿಸಿಕೊಂಡಿದ್ರಿಂದ ಇವೆರಡು ಸಂಘಟನೆಗಳನ್ನ ಬಜರಂಗ ದಳದಲ್ಲಿ ಇದ್ದೆ ಬಜರಂಗ ದಳದಲ್ಲಿ ಇದ್ದೆ ಆಮೇಲೆ ಶ್ರೀರಾಮಲ್ಲ ಶಿವಸೇನೆಯಲ್ಲಿ ಇದ್ದೆ ಆಮೇಲೆ ಶ್ರೀರಾಮ ಸೇನೆ ಬಂದು ಇವತ್ತು ನನ್ನದೇ ಆದಂತಹ ರಾಮ್ ಸೇನೆ ಹೇಳುವಂತ ಸಂಘಟನೆಯನ್ನು ಸ್ಥಾಪಿಸಿದ್ದೇನೆ ಇದರಲ್ಲಿರುವಂಥ ಕಾರ್ಯಕರ್ತರನ್ನು ನನ್ನೊಟ್ಟಿಗೆ ನನ್ನ ಜೊತೆ ಇರುವಂಥ ಕಾರ್ಯಕರ್ತರನ್ನು ದುಡ್ಡು ಕೊಟ್ಟು ಕೆಲವೊಂದು ನಾಲಾಯಕ್ ನಾಯಕರಿದ್ದಾರೆ ಅವರಿಗೆ ದುಡ್ಡು ಕೊಟ್ಟು ಮಾತ್ರ ನಾಯಕ ಆಗಬೇಕಂತ ಹೇಳುವಂಥ ಅಂಥ ಒಂದು ಕೆಲವೊಂದು ನಾಯಕರು ದುಡ್ಡು ಕೊಟ್ಟು ನನ್ನಲ್ಲಿರುವಂಥ ಕಾರ್ಯಕರ್ತರನ್ನು ಹೇಳ್ಕೊಂಡು ಅವರನ್ನು ಅಂಡರ್ ಸೇರಿಸಿದರೆ ಹೊರತು ಪ್ರಸಾದತ್ತವರ ಜೊತೆ ಇರುವಂಥ ಕಾರ್ಯಕರ್ತರು ಯಾವತ್ತೂ ಅಂಡರ್ವರ್ಲ್ಡಿಗೆ ಹೋಗಿಲ್ಲ ಇನ್ನೂ ಹೋಗುವುದಿಲ್ಲ ಅಂಥ ಒಂದು ನೀಚ ಕೃತ್ಯಕ್ಕೆ ನಾನು ಆ ಕೈ ಹಾಕಲಿಕ್ಕೆ ನನ್ನ ಕಾರ್ಯಕರ್ತರನ್ನು ಬಿಡೋದೇ ಇಲ್ಲ ಅಂತ ಹೇಳಿಕೆ ಇಷ್ಟಪಡ್ತಾರೆ ಹಾಗಾದರೆ ಬಜರಂಗ್ ದಳ ಯಾಕೆ ಅವರನ್ನು ಬಿಡ್ತು ಅದು ಅಲ್ಲಿಯ ನ್ಯೂನ್ಯತೆ ಕೆಲವೊಂದು ನ್ಯೂನ್ಯತೆಗಳಿದ್ದರಿಂದ ನಾನೇ ಬಿಟ್ಟು ಬರಬೇಕಾಯಿತು ಹೊರತು ಆ ಸಂದರ್ಭದಲ್ಲಿ ಕೆಲವೊಂದು ನಾಯಕರ ನಿಮಗೆ ಹಾಗಾದ್ರೆ ಬಜರಂಗ ದಳದಲ್ಲಿ ತೋರ್ತು ಶಿವಸೇನೆಯಲ್ಲಿ ತೋರ್ತು ನಿಮಗೆ ಶ್ರೀರಾಮ ಸೇನೆ ಒಂದು ವಿಷಯ ಹೇಳ್ತೇನೆ ನನ್ನ ಕಾರ್ಯಕರ್ತರಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಆ ಕ ಸಂಘಟನೆ ಬಿಟ್ಟು ಬರುವಂತದ್ದು ಸಹಜವಾಗಿ ನಾನು ಮಾಡಿದ್ದೇನೆ ನನ್ನ ಕಾರ್ಯಕರ್ತರು ನನಗೆ ನನ್ನ ಸಮಾಜ ಮುಖ್ಯ ಹೊರತು ನನ್ನ ಧರ್ಮ ಮುಖ್ಯ ಹೊರತು ನನಗೆ ಸಂಘಟನೆ ನಾಯಕತ್ವ ಯಾವತ್ತೂ ಮುಖ್ಯ ಆಗುವುದಿಲ್ಲ ಸೊ ಈ ಹಿಂದೆ ಯಾಕೆ ಬಜರಂಗ ದಳ ನಿಮ್ಮ ಕುರಿತಾಗಿ ಒಲವನ್ನು ನೀಡಲಿಲ್ಲ ಅಂತ ಹೇಳಿದರೆ ಕೆಲವು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಪ್ರಸಾದ್ ಅವರು ಕೆಲವೊಮ್ಮೆ ಪ್ರ ಕಾಂಗ್ರೆಸ್ನ ಮುಖಂಡರು ಕೂಡ ರಾಜಕೀಯ ಸಂದರ್ಭದಲ್ಲಿ ಎಲೆಕ್ಷನ್ನ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ರು ನೋಡಿ ಸೊ ಓಪನ್ ಆಗಿ ಹೇಳೋದಾದ್ರೆ ಯು ಟಿ ಖಾದರ್ ಅವರಿಗೆ ಪ್ರಸಾದ್ ಅತ್ತವರ್ ಅವರು ಸಪೋರ್ಟ್ ಮಾಡಿದ್ರು ನೋಡಿ ಯು ಟಿ ಯು ಖಾದರ್ ಅವರು ರಾಜಕೀಯ ನೇತಾರ ಒಬ್ಬ ಎಲ್ಲಿ ಹೋದ್ರು ಪ್ರಸಾದ್ ಅಂತ ಹೇಳಿದ್ರೆ ಅಪ್ಪಿ ಹಿಡಿತಾರೆ ಹಾಗಂತೇಳಿ ನಾವು ರಾಜಕೀಯವಾಗಿ ಅವರಿದ್ದರೆ ನಾವೊಂದು ಕಡೆಯಲ್ಲಿ ಸಂಘಟನಾತ್ಮಕದಲ್ಲಿ ಸಮಾಜದ ಮುಖದಲ್ಲಿದ್ದೀವಿ ಹಾಗಿರುವಾಗ ಅಂಥದ್ದೆಲ್ಲ ಇರುವಂಥದ್ದೇ ಮತ್ತು ಈ ಒಂದು ಈ ಕಾಂಗ್ರೆಸ್ ಜೊತೆ ಕೈ ಜೋಡಿಸುವಂಥದ್ದು ಜೆ ಜೊತೆ ನಾನು ಯಾವ ರಾಜಕೀಯ ಜೊತೆ ನಾನು ಕೈ ಜೋಡಿಸಿಲ್ಲ ನಾನು ಇವತ್ತಿಗೆ ಹೇಳೋದು ಒಂದೇ ಏನಂತೇಳಿ ಧರ್ಮ ಧರ್ಮದ ವಿಚಾರವಾಗಿ ಮಾತ್ರ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅಲ್ಲ ಇದೇ ರಾಜಕೀಯದ ವಿಷಯದಲ್ಲಿ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಪ್ರಸಾದ್ ಅತ್ತವರು ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಲಿಕ್ಕೆ ರಾಜಕೀಯವನ್ನು ಬಳಸ್ಕೊಳ್ತಾ ಇದ್ದಾರೆ ಇವತ್ತು ಅವರು ತಮ್ಮ ಬೆಂಬಲಿಗರಲ್ಲಿ ಅರ್ಧ ಜನರನ್ನ ಇನ್ನೊಂದು ಪಕ್ಷಕ್ಕೆ ಸಪೋರ್ಟ್ ಕಳಿಸ್ತಾರೆ ಇನ್ನರ್ಧ ಜನರನ್ನ ಮತ್ತೊಂದು ಕಳಿಸ್ತಾರೆ ಇವರಿಬ್ಬರಲ್ಲಿ ಯಾರೇ ಆದ್ರೂ ಕೂಡ ಪ್ರಸಾದ್ ಅತ್ತವರವರ ಬೆಂಗಾವಲಾಗಿ ನನ್ನ ಸಂಘಟನೆಗೆ ಇದ್ರೆ ನಾನು ಯಾವ ಪಕ್ಷಕ್ಕೂ ಬೇಕಾದ್ರೂ ಕಳಿಸಬಹುದು ಅಲ್ಲ ಯಾವ್ದಕ್ಕೋಸ್ಕರ ನಾನು ಕಳಿಸ್ತೇನೆ ನನ್ನ ಸಂಘಟನಾ ಕಾರ್ಯಕರ್ತರಿಗೂ ನನ್ನ ಧರ್ಮಕ್ಕೋಸ್ಕರ ನನ್ನ ಸಂಘಟನೆಗೋಸ್ಕರ ಏನಿಗೋ ಏನ್ ಮಾಡ್ಲಿಕ್ಕೂ ನಾನು ಸಿದ್ಧ ಹಾಗಂತ ಹಾಗಂತೇಳಿ ಇಲ್ಲ 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 ಆ ರೀತಿ ನಾನು ಕಾಂಗ್ರೆಸ್ ಜೊತೆ ಅಲ್ಲ ಜೆ ಡಿ ಎಸ್ ಜೊತೆ ಎಲ್ಲ ಬಿಜೆಪಿ ಜೊತೆ ಇಷ್ಟುವರೆಗೆ ನಾನು ಕೈ ಜೋಡಿಸಿಲ್ಲ ಇವತ್ತು ನಾವು ಬಿಜೆಪಿ ಜೊತೆ ಇಲ್ಲ ಯಾಕಂತ ಹೇಳಿದ್ರೆ ನಾವು ಮೊದಲಿದ್ದು ಭಜರಂಗ ದಳದಲ್ಲಿ ಇರುವಾಗ್ಲೂ ನಾವು ಬಿಜೆಪಿಗೆ ಆ ನಂತರ ಶಿವಸೇನೆ ಇರುವಾಗ್ಲೂ ಅಲ್ಲ ಇದರ ನಂತರನು ನಾವು ಇದ್ದಿದ್ದು ನಮ್ಮ ಇದಿದ್ದು ಒಲವು ಇದ್ದಿದ್ದು ಬಿಜೆಪಿ ಜೊತೆನೆ ಎಸ್ ನಿಮ್ಮ ರಾಮಸೇನೆಯಿಂದ ಸೇನಾದಿಂದ ಇತ್ತೀಚೆಗೆ ಯಾವ ಪ್ರತಿಭಟನೆಗಳನ್ನ ಮಾಡಿದ್ರಿ ನೀವು ಹೇಳಿದ್ರೆ ನಾನು ನನ್ನದೇ ಆದ ಒಂದು ಸೈನ್ಯವನ್ನು ಕಟ್ಕೊಂಡಿದ್ದೇನೆ ಇದರಲ್ಲಿ ನಾನು ಸಮಾಜಮುಖಿ ಆಗಿರ್ತಕ್ಕಂಥ ಹಿಂದೂಗಳ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಸೊ ಪ್ರಸಾದ್ ಅತ್ತಾವರ್ ಅವರೇ ಇತ್ತೀಚೆಗೆ ಯಾವ ಕೆಲಸಗಳನ್ನು ಮಾಡಿದ್ರು ನೋಡಿ ಪ್ರತಿಭಟನಾ ಪ್ರತಿಭಟನೆ ಹೋರಾಟ ಇದನ್ನೇ ಮಾಡಿ ನಾವು ಸಂಘಟನೆ ಮಾಡ್ಬೇಕಾಗತ್ತೆ ಮತ್ತೆ ಯಾಕೆ ಸಂಘಟನೆ ಪ್ರತಿಭಟನೆಗಳಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಸಾದ್ ಅತ್ತಾವರ್ ಎಲ್ಲಿದ್ದಾರೆ ಒಳ್ಳೆ ಕೆಲಸ ಮಾಡದಕ್ಕೋಸ್ಕರ ನೀವು ನೀವು ಮೀಡಿಯಾದಲ್ಲಿ ನೀವು ಒಳ್ಳೆ ಕೆಲಸವನ್ನು ಹಾಕುವುದೇ ಇಲ್ಲ ಅಂತ ಹೇಳುದು ನಾನು ನೀವು ಒಳ್ಳೆ ಕೆಲಸವನ್ನು ಯಾವುದು ಹಾಕ್ತೀರಿ ನೀವು ನಾಳೆ ಒಂದು ಪಬ್ಬು ಪಬ್ಬು ದಾಳಿ ಮಾಡಿದರೆ ಅದನ್ನು ಹಾಕ್ತೀರಾ ಮತ್ತೊಂದು ಇನ್ನೊಂದು ಹಾಕಿ ಮಾಡಿದರೆ ಹಾಕ್ತೀರಾ ಮಾಡಿ ಮಾಡಿದ್ರೆ ನೀವೇ ಹೇಳ್ತಾ ಇದ್ದೀರಾ ಪಬ್ಬು ದಾಳಿ ಅನ್ನೋದು ಕೆಟ್ಟದು ಅಂತ ಹೇಳಿ ನೀವು ಮಾಡಿದ ದಾಳಿ ಹ್ಞೂ ಅಲ್ಲ ಕೆಟ್ಟದ ಅಂತ ನಾನು ಹೇಳಿಲ್ಲ ನೀವು ಹಾಕುದು ನೀವು ನೋಡಿ ನಿಮ್ಮ ಟಿ ಆರ್ ಪಿಗೋಸ್ಕರ ಏನೋ ಮಾಡ್ತೀರಾ ನಾನು ನಾನು ನನ್ನ ಸಂಘಟನೆಯಿಂದ ನನಗೇನು ನನ್ನ ಧರ್ಮಕ್ಕೆ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ನಾನು ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅದರ ಏನು ಇದ್ದ ಹಾಗೆ ಆಗ್ತಾ ಇದ್ದಾರೆ ಹ್ಮ್ ದಾಳಿ ಪ್ರಸಾದ್ ಅತ್ತ ಅವರವ್ರು ಮಾಡಿದ್ರು ಅಂತ ಮಾತ್ರ ಹಾಕಿದ್ರು ಪ್ರಸಾದ್ ಅತ್ತ ಜೊತೆಯಲ್ಲಿ ಇನ್ನೊಂದು ಅಂಡರ್ ವರ್ಲ್ಡ್ ಇದ್ರು ಮತ್ತೊಬ್ಬರಿದ್ರು ಮತ್ತೊಬ್ರು ಇದ್ರು ಅಂತ ಮಾಡಿದ್ದಾರೆ ಅದನ್ನು ಮಾಡಿದ್ದಾರೆ ನೋಡಿ ಮೀಡಿಯಾದ ಮತ್ತು ಡಿಪಾರ್ಟ್ಮೆಂಟ್ ಇವರಿಗೆ ಡಿಪಾರ್ಟ್ಮೆಂಟ್ ಗೆ ಪೆನ್ ಮತ್ತು ಪೇಪರ್ ಕೊಟ್ರೆ ರಾಜಕೀಯ ರಾಜಕೀಯವರ ಇದು ಪ್ರೇರಣೆ ಇದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಒಬ್ಬ ರೌಡಿ ಒಬ್ಬ ವ್ಯಕ್ತಿಯನ್ನು ಒಳ್ಳೆ ವ್ಯಕ್ತಿಯನ್ನು ರೌಡಿಯನ್ನಾಗಿ ಮಾಡ್ಬೋದು ಅದೇ ಡಿಪಾರ್ಟ್ಮೆಂಟ್ ಏನಾದ್ರೂ ಹೇಳಿದ್ರೆ ಅದನ್ನು ಅದೇ ಮೀಡಿಯಾದವರು ಏನು ಬೇಕಾದ್ರೂ ಮಾಡ್ಬೋದು ಅದೇ ಮೀಡಿಯಾದವರು ಏನ್ ಬೇಕಾದರೂ ಮಾಡ್ತಾರೆ ಈತ ನಡುವೆ ಕಲಬುರಗಿ ಅವರ ಪ್ರಕರಣದಲ್ಲಿ ಪ್ರಸಾದ್ ಅತ್ತ ಅರೆಸ್ಟ್ ಮಾಡ್ಲಾಯ್ತು ಹಾ ಯಾಕೆ ಅದು ಕೂಡ ಮೀಡಿಯಾದಿಂದವೇ ಆದದ ಮೀಡಿಯಾದಿಂದ ನೋಡಿ ಸ್ವಾಮಿ ನಾನೊಂದು ವಿಚಾರ ಹೇಳ್ತೇನೆ ಕಲಬುರ್ಗಿ ವಿಚಾರದಲ್ಲಿ ನನ್ನ ಈ ನನಗೆ ವಿಚಾರಣೆ ಗೊತ್ತಿಲ್ಲ ಇವತ್ತು ಅದು ಅದೇ ಕೇಸನ್ನು ಬಿ ರಿಪೋರ್ಟ್ ಹಾಕಿ ತೆಗೆದಿದ್ದಾರೆ ನಿಮಗೆ ಬೇಕಾದಾಗ ಪ್ರಸಾದತ್ತ ಅವರಿಗೆ ಫಿಕ್ಸ್ ಮಾಡೋದು ಬಿ ನಿಮಗೆ ಬೇಕಾದಾಗ ಬಿ ರಿಪೋರ್ಟ್ ಹಾಕೋದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ ಏನು ಕಾನೂನು ಇದು ಬಹಳ ವ್ಯಂಗ್ಯವಾಗಿದೆ ಇದು ಕಲಬುರ್ಗಿ ಸತ್ತೋದಕ್ಕೆ ಸುಮ್ಮನೆ ಬಂದಾಗಿದ್ರೆ ಅದು ನೀವು ಡಿಪಾರ್ಟ್ಮೆಂಟ್ ಹತ್ರ ಕೇಳಬೇಕು ನೀವು ಮೀಡಿಯಾದವರು ನನ್ನ ಹತ್ರ ಕೇಳೋದಲ್ಲ ಈಗ ನಾನು ಹೇಳಿದರೆ ನೀವು ಅವರಿಗೆ ಕೇಳಿ ಅಂತ ನಾನು ಹೇಳುದು ನಾನು ನಿಮ್ಮ ಹತ್ರ ಹೇಳೋದು ಅವ್ರ ಹತ್ರ ಕೇಳಿ ಅಂತ ಡಿಪಾರ್ಟ್ಮೆಂಟ್ ಹತ್ರ ನೀವು ಕೇಳಬೇಕು ಪೊಲೀಸ್ ಇಲಾಖೆ ನೀವು ಕೇಳಬೇಕಂತ ಹೇಳೋದು ಸೊ ಪ್ರಸಾದ್ ಅತ್ತವರವರು ಯಾವುದೇ ಪಕ್ಷಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾದ್ರೆ ಇವತ್ತಿನ ದಿವಸಗಳಲ್ಲಿ ನನಗೆ ಯಾವ ನನ್ನ ನನ್ನ ಸಂಘಟನೆಗೆ ಧರ್ಮಕ್ಕೆ ಯಾವುದು ಇದು ಮಾಡ್ತಾ ಇದೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಈ ಹಿಂದೆ ಒಂದು ಮಾಧ್ಯಮದಲ್ಲಿ ಮಾತಾಡ್ತಾ ನೀವು ಬಿಜೆಪಿಗೆ ತೀಕ್ಷ್ಣವಾಗಿ ಬೈದಿದ್ರಿ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರನ್ನ ಹಿಂದೂಗಳ ಪರವಾಗಿ ಹೋರಾಟ ಮಾಡುವಂತ ಕಾರ್ಯಕರ್ತರನ್ನ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಅದೇ ಬಿಜೆಪಿಗೆ ಈಗ ಸೇರ್ತಾ ಇದ್ದೀರಾ ಹೇಗೆ ನೋಡಿ ಹಿಂದೂ ಹಿಂದೂ ಸಮಾಜದ ಪರವಾಗಿರುವಂತದ್ದು ಏಕೈಕ ಪಕ್ಷ ಬಿಜೆಪಿ ಹಾಗೆ ಕೆಲವೊಂದು ಚಲನವು ನಮ್ಮದು ಕಾಮ ಅಲ್ಲ ಅಷ್ಟು ತೀಕ್ಷ್ಣವಾಗಿ ಅಷ್ಟು ತೀಕ್ಷ್ಣವಾಗಿ ಬಿಜೆಪಿ ಅವರನ್ನ ವಿರೋಧಿಸಿದಂತಹ ಪ್ರಸಾದ್ ಅತ್ತವರವರು ತಮ್ಮ ನಿಲುವನ್ನೇ ಗಟ್ಟಿಯಾಗಿ ಮೊದಲೇ ಮೊದಲೇ ಅವರು ಫ್ಲೈಟ್ ಇಂದ ಇಳಿದು ಕೂಡಲೇ ಅವರೊಟ್ಟಿಗೆ ಕೂಡ ಪ್ರತ್ಯಕ್ಷರಾಗ್ತಾರೆ ಬೈದದಲ್ಲಿ ಮೊದಲಿಗೆ ಒಂದು ಹೇಳಿದನೆ ಸಮಯ ಕಾಲ ನಿರ್ಧಾರ ಮಾಡುತ್ತೆ ಅಂತ ಹೇಳುವಂತದ್ದು ಆ ಕಾಲಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಸೊ ನಿಮ್ಮ ಸಂದರ್ಭಕ್ಕೆ ಒಳಿತಾಗ್ತದೆ ಅಥವಾ ನಿಮ್ಗೆ ಒಳಿತಾಗ್ತದೆ ಅಂತ ಹೇಳಿದ್ರೆ ನೀವು ಸಮಾಜಕ್ಕೆ ಒಳಿತಕ್ಕೆ ಒಳಿತದ ಒಳಿತಾಗ್ತದೆ ಅಂತ ಇದ್ರೆ ನಾನು ಏನು ಮಾಡಕ್ಕೂ ಸಿದ್ಧ ಅಂತ ಮೊದಲೇ ಹೇಳಿದೆ ಹೇಗೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕೂಡ ಬಿಜೆಪಿ ಪಕ್ಷ ಇದ್ದಾಗಲೇ ನೀವು ಬಿಜೆಪಿ ಪಕ್ಷವನ್ನು ದೂರಿದೀರಾ ಹೌದು ನನಗೆ ಅನ್ಯಾಯ ಒಂದು ವಿಚಾರ ಹೇಳ್ತೇನೆ ಬಿಜೆಪಿ ಪಕ್ಷದಿಂದ ನನಗೆ ವಿರೋಧ ಆಗಿಲ್ಲ ಬಿಜೆಪಿಯ ವ್ಯಕ್ತಿಗಳಿಂದ ನನಗೆ ಅನ್ಯಾಯ ಆಗಿದೆ ಹೊರತು ಕೆಲವೊಂದು ವ್ಯಕ್ತಿಗಳು ಅದು ಇವತ್ತು ಹೇಳ್ತೇನೆ ಅದು ಇವತ್ತು ಹೇಳ್ತೇನೆ ಅದು ಗೊತ್ತಿದ ವಿಚಾರ ಅದನ್ನು ಹೇಳಲಿಕ್ಕೆ ಏನು ನನಗೆ ಇದಿಲ್ಲ ಯಾಕೆಂದರೆ ನಾನೇನು ಅಪೇಕ್ಷಿತ ಅಲ್ಲ ಎಮ್ ಎಲ್ ಎಮ್ ಪಿ ಎಮ್ ಎಲ್ ಸಿ ನಾನೇ ಅಪೇಕ್ಷಿತ ಅಲ್ಲ ನಾನು ಇವತ್ತು ಹೇಳ್ತೇನೆ ನನಗೆ ಕೆಲವೊಂದು ಈ ರೌಡಿ ಪಟ್ಟ ಅಲ್ಲ ಅಂಡರ್ ವರ್ಲ್ಡ್ ಈ ಲಿಂಕನ್ನೆಲ್ಲ ಸೃಷ್ಟಿ ಮಾಡಿದವರೇ ನಮ್ಮಂಥ ನಮ್ಮ ಒಳಗಿರುವಂಥ ನಾಯಕರೇ ಎಸ್ ಖಂಡಿತ ಈ ರಾಜಕೀಯದ ಬಗ್ಗೆ ಮತ್ತೆ ಮಾತಾಡೋಣ ಈತ ನಡುವೆ ಪಬ್ ದಾಳಿಯ ಬಗ್ಗೆ ಹೇಳ್ತೀರಾ ಹೇಳ್ತೀರಾ ಅದು 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 ಸರಿಯೋ ತಪ್ಪು ತಮ್ಮ ಪ್ರಕಾರ ಸರಿ ಅಂತ ಇವತ್ತಿನ ದಿವಸಕ್ಕೆ ಇದೆ ನನಗೆ ಹೇಳಿದ್ರೆ ಇವತ್ತು ಹೇಳ್ತೀರ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಅದೊಂದೇ ಮಾರ್ಗ ಇರುವುದಲ್ಲ ಇವತ್ತು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವವರಾಗಿದ್ರೆ ನೀವು ಹೆಣ್ಣು ಮಕ್ಕಳನ್ನ ಓಡಿಸಿ ಅವರು ಬೇರೆ ಯಾವ್ದು ಕ್ಯಾಮ್ರಾದಲ್ಲಿ ಬಂದು ಅವರ ಜೀವನವನ್ನ ಹಾಳಾಗ್ತಾ ಇರುವಂತಹ ದಾಳಿ ಮಾಡ್ತಾ ಇರಲಿಲ್ಲ ನೋಡಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಲ್ಲಿ ಹೆಣ್ಣು ಮಕ್ಕಳು ಬಿದ್ದಿದ್ದು ಸರಿ ಆದರೆ ಅಲ್ಲಿ ಮಾಡಿದಂಥ ನನ್ನ ಕಾರ್ಯಕರ್ತರು ಮಾಡಿದಂಥ ಕೆಲಸ ನಿಜವಾಗಿ ನಾನು ಮೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ಇವತ್ತು ಇವತ್ತು ಪ್ರೆಸೆಂಟ್ ಡೇ ಮಂಗಳೂರಲ್ಲಿ ಅಲ್ಲ ಮಣಿಪಾಲದಲ್ಲಿ ಇರ್ಬೋದು ನಿಮ್ಮ ಉಡುಪಿಯಲ್ಲಿ ಇರ್ಬೋದು ಇವತ್ತು ಬುರ್ಕ ತೆಗೆದು ಸ್ವಾಮಿ ಬುರ್ಕ ಸ್ಟೂಡೆಂಟ್ಸ್ ಬುರ್ಕಾ ತೆಗೆದು ಪಬ್ಬಲ್ಲಿ ನಳಿತಾ ನಲಿತಾ ಇದ್ದಾರೆ ಅಲ್ಲಿ ಡ್ರಗ್ ಸಪ್ಲೈ ಆಗ್ತಿದೆ ಇದನ್ನು ಇದರ ಬಗ್ಗೆ ಪೊಲೀಸ್ ಇಲಾಖೆ ಇದು ಮಾಡಬೇಕೆ ಹೊರತು ಸಂಘಟನೆ ಮಾಡುವಂಥ ವಿಚಾರ ಅಲ್ಲ ಇದು ಪೊಲೀಸ್ ಕರೆದು ಹೇಳಬಹುದಾಗಿತ್ತು ಅಥವಾ ಅವರ ತಂದೆ ತಾಯಿಯನ್ನ ಅಷ್ಟು ಆಸೆ ಇದ್ರೆ ತಂದೆ ತಾಯಿಯನ್ನ ಕರೆಸೋ ಪ್ರಯತ್ನ ಮಾಡಿ ಆ ಹೆಣ್ಣು ಮಕ್ಕಳು ಮನೆಯಲ್ಲಿ ಹೇಳದೆ ಬಂದಂತ ಹೆಣ್ಣು ಮಕ್ಕಳಿಗೂ ಕೂಡ ಇದೀಗ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ತೊಂದರೆ ಯಾರು ಆತ್ಮಹತ್ಯೆ ಮಾಡಲ್ಲ ಪಬ್ಬಿಗೆ ಹೋಗುವರು ಯಾವ ಹೆಣ್ಣು ಮಕ್ಕಳು ಆತ್ಮಾತ್ಮ ಆತ್ಮಹತ್ಯೆ ಮಾಡಲ್ಲ ಹೇಳ್ತೀರಾ ಇಲ್ಲ ಗಂಡು ಮಕ್ಕಳು ಕೂಡ ಇವತ್ತು ಅನೇಕರು ಹಿಂದೂ ಹಿಂದೂ ಯುವಕರು ಕೂಡ ಇವತ್ತು ಪಬ್ಗಳಿಗೆ ಹೋಗ್ತಾ ಇದ್ದಾರೆ ನೋಡಿ ಹೆಣ್ಣು ಹೆಣ್ಣಾದ್ರೇನೆ ಚಂದ ಗಂಡು ಗಂಡಾಗಿದ್ರೇನೆ ಚಂದ ಹೆಣ್ಣು ಗಂಡಾಗ್ಲಿಕ್ಕಾಗಲ್ಲ ಗಂಡು ಹೆಣ್ಣಕ್ಕ ಹೇಗಿರ್ಬೇಕು ತಮ್ಮ ಪ್ರಕಾರ ಹೆಣ್ಣು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವ ರೀತಿ ಇರ್ಬೇಕಾ ಸಂಸ್ಕಾರವಾಗಿ ಯಾವ ರೀತಿ ಇರಬೇಕು ಆ ರೀತಿ ಇದ್ರೇನೆ ಚಂದ ಅಲ್ವಾ ಈ ಪಬ್ಬು ಪಬ್ಬಿಗೆ ಹೋಗೋದು ಅಲ್ಲಿ ಬೇಡದು ಆ ಡ್ರಗ್ ಅದರ ಬಗ್ಗೆ ನಾನು ಹೇಳಬೇಕಿದ್ರೆ ಇನ್ನೊಂದು ದಿವಸ ಬಂದು ಹೇಳ್ತೇನೆ ಇದೆ ಅದು ಇದು ಒಂದು ಮುಕ್ಕಾಲು ಗಂಟೆ ಇಲ್ಲೇ ಹೋಗುತ್ತೆ ಅದರಲ್ಲಿ ನಡುವೆ ಅತ್ತಾವರ ನಿಮ್ಮ ಊರು ಅತ್ತಾವರ ಅತ್ತಾವರದ ದಕ್ಷಿಣದ ಪಾಂಡೇಶ್ವರದಲ್ಲಿ ಅವರ ಪೊಲೀಸ್ ಅಧಿಕಾರಿ ನಾನು ಹೆಸರು ಹೇಳುವುದಿಲ್ಲ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅವರ ಪೊಲೀಸ್ ಅಧಿಕಾರಿ ನಿಮಗೆ ಬಹಳ ಆತ್ಮೀಯರಂತ ಇದ್ರು ಹ್ಮ್ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಪ್ರಸಾದ್ ಅತ್ತ ಕುರಿತಾಗಿ ಯಾರು ಮಾತಾಡಿದ್ರು ಕೂಡ ಅವರನ್ನ ಅರೆಸ್ಟ್ ಮಾಡುವವರೆಗೆ ಅವ್ರು ಹೋಗಿದ್ರು ಅದಾದ ನಂತರ ಅವರೇ ನಿಮ್ಮ ಮನೆಯ ಮೇಲೆ ರೈಡ್ ಮಾಡ್ತಾರೆ ಯಾಕೆ ನೋಡಿ ಇಲ್ಲ ಅಂತವ್ರು ನನಗೆ ಯಾರು ಇಲ್ಲ ನನಗೆ ಅಂತ ಆಫೀಸರ್ ಅಂತ ನಾನು ಎಲ್ಲರ ಹತ್ರ ಚೆನ್ನಾಗಿದ್ದೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಜೊತೆ ನಾನು ಆ ರೀತಿಯ ಇದು ಯಾರ ಹತ್ರನೂ ಇಲ್ಲ ಒಬ್ಬ ವ್ಯಕ್ತಿ ಒಬ್ಬ ಆಫೀಸರ್ ಮಾತ್ರ ನನಗೆ ವಿರೋಧ ಇರ್ಬೋದು ಆದರೆ ಅಲ್ಲಿ ಎಂಟು ಸ್ಟೇಷನ್ ಅಲ್ಲಿ ಎಂಟು ಜನ ನನ್ನ ಹತ್ರ ಒಳ್ಳೆದಿದ್ರೆ ಒಂಬತ್ತನೇ ಜನ ಮಾತ್ರ ಒಬ್ಬ ವ್ಯಕ್ತಿ ಎಸ್ ಇದು ಹೊರಗಿಂದ ಕೇಳಿ ಬರ್ತಾ ಇರುವಂಥ ಮಾತುಗಳು ನಾನು ಓಪನ್ ಆಗಿ ಹೇಳ್ತೇನೆ ಇವತ್ತು ಪ್ರಸ್ತುತ ಸಿ ಸಿ ಬಿ ಎ ಸಿ ಬಿ ಆಗಿರ್ತಕ್ಕಂತಹ ವೆಂಕಟೇಶ್ ಪ್ರಸನ್ನ ವೆಂಕಟೇಶ್ ಪ್ರಸನ್ನ ಪ್ರಸನ್ನರವರು ಒಮ್ಮೆ ನಿಮ್ಮ ಒಂದು ರೀತಿ ನಿಮ್ಮ ಆಪ್ತರ್ ಅಂತ ಇದ್ದಿದ್ರು ಇಲ್ಲ 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 ಅವರು ರೈಡ್ ಮಾಡಿಲ್ಲ ನನ್ನ ಒಂದು ಒಂದು ವಿಚಾರ ನೆನಪಿಟ್ಟುಕೊಳ್ಳಿ ಅವರು ಯಾ ನನ್ನ ಮನೆಗೆ ಆಗಲಿ ನನ್ನ ಆಫೀಸಿಗೆ ಆಗಲಿ ರೈಡ್ ಮಾಡಿಲ್ಲ ಇವತ್ತುವರೆಗೆ ನನ್ನಲ್ಲಿ ರೈಡ್ ಮಾಡಿದಂಥ ವ್ಯಕ್ತಿಯೇ ಬೇರೆ ಆ ಸಂದರ್ಭದಲ್ಲಿ ಅದು ನಿಮ್ಮ ರವಿ ಪೂಜಾರಿ ಆದಾಗ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ನಾನು ಬೇಕಾದ ಕೆಲವೊಂದು ಆಫೀಸರ್ ಹತ್ರ ಮಾತಾಡಿದ್ದೇನೆ ಅದರಲ್ಲೂ ಡಿಕ್ಸ್ ದೇವನಂದ್ ಶೆಟ್ಟಿ ಅವರಿಗೆ ಇತ್ತು ಆ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಹೋಗಿ ನಾನು ದೊಡ್ಡ ಆಫೀಸರ್ ಹತ್ರ ಮಾತಾಡುವಾಗ ಇಲ್ಲ ಇದು ರಾಜಕೀಯ ಪ್ರೇರಿತ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ನಂತರ ನಾನು ಹೊರಗಡೆ ಬಂದಾಗ ಹೊರಗಡೆ ಬಂದಾಗ ಅದೇ ಒಂದು ಆಫೀಸರ್ ನೀವು ಹೇಳಿದ ಆಫೀಸರ್ ಅಲ್ಲ ನನಗೆ ಯಾರು ವಿರೋಧ ಮಾಡಿದಂಥ ಆಫೀಸರ್ ಇದ್ದಾನೆ ಆ ಆಫೀಸರ್ ಹೇಳಿದಾನೆ ನೀವು ಇಲ್ಲಿ ನಿಮ್ಮನ್ನು ಕೊಲೆ ಮಾಡ್ತಾರೆ ಬದುಕಕ್ಕೆ ಬಿಡಲ್ಲ ನೀವು ಇಲ್ಲಿಂದ ಊರು ಬಿಟ್ಟು ಹೋಗಿ ಅಂತ ಅದು ಯಾವಾಗ ಆ ಸಂದರ್ಭದಲ್ಲಿ ಅದಕ್ಕೆ ಅತ್ತವರವನ್ನು ಬಿಟ್ಟು ಬಂದ್ರಿ ಇದೀಗ ಅತ್ತವರದಲ್ಲಿ ಕಚೇರಿ ಕೂಡ ಇಲ್ಲ ನೋಡಿ ಪ್ರಸಾದ್ ಅತ್ತವರು ಹುಟ್ಟಿ ಬೆಳೆದಂತ ಊರಿನಲ್ಲಿ ನಾನು ಹುಟ್ಟಿದ ಅತ್ತವರದಲ್ಲಿ ಅಲ್ಲ ನಾನು ಹುಟ್ಟಿದ ಅತ್ತವರದಲ್ಲಿ ಅಲ್ಲ ನನ್ನ ಊರೇ ಬೇರೆ ಇದೆ ನಾನು ಅಲ್ಲಿ ಇದ್ದಿದ್ದು ನನ್ಗೆ ನನ್ನ ಆಫೀಸ್ ಇತ್ತು ಅಷ್ಟೇ ಅದನ್ನ ಯಾಕೆ ಹಾಗಾದ್ರೆ ಅಂತ ಮಾಡಿದ್ರೆ ಅದು ನಿಮ್ಮತ್ರ ಹತ್ರ ಕೇಳ್ಬೇಕು ನಾನು ಮೀಡಿಯಾದವರಲ್ಲಿ ಕೇಳ್ಬೇಕು ಪತ್ರಿಕೆಯವ್ರ ಹತ್ರ ಕೇಳ್ಬೇಕು ನೀವು ಯಾಕೆ ಮಾಡಿದ್ರ ಮಾಡಿದ್ರಂತ ಸೀತ ನಡುವೆ ನಿಮ್ಮ ಮನೆಯ ಮೇಲೆ ರೈಡ್ ಆದಾಗ ಕೆಲವು ಲ್ಯಾಪ್ಟಾಪ್ ಮತ್ತು ಪೆನ್ ಡ್ರೈವ್ ಗಳಲ್ಲಿ ಸಿಗ್ತದೆ ಏನು ಸಿಕ್ತು ಅದ್ರ ಕುರಿತಾಗಿ ನಾನು ಮಾತಾಡೋದಿಲ್ಲ ಬಟ್ ಅದನ್ನ ಎಷ್ಟು ಎಲ್ಲಿ ನೀವು ಸಮರ್ಥಿಸ್ಕೊಳ್ತೀರಾ ಅವರು ಹಿಂದೂಗಳ ಪರವಾಗಿ ಅಥವಾ ಹಿಂದುತ್ವದ ಪರವಾಗಿ ಅಥವಾ ಸ್ತ್ರೀವಾದಿಯ ಒಂದು ವಿಚಾರ ಒಂದು ಒಂದು ಅಂತ ಹೇಳಿದ್ರೆ ಒಂದು ವಿಚಾರ ಒಂದು ವಿಚಾರ ಹೇಳ್ತೇನೆ ನಿಮಗೆ ಮೀಡಿಯಾದಲ್ಲಿ ಬಂದಿದ್ದು ನೀವು ಕೇಳಿದ್ದು ಹೇಳಿದ್ದು ಹಾಕೋದಲ್ವಾ ಅಷ್ಟೇ ಆಗ್ತಾ ಇದ್ರೆ ನೀವು ಮೀಡಿಯಾದವರು ನಿಮ್ದು ಕೆಲಸ ಏನು ನೀವು ಜನರಿಗೆ ತಲುಪಿಸುವಂತದ್ದು ಅವ್ರು ಹೇಳಿದನ್ನ ನೀವು ಕೇಳ್ತಾ ಇದ್ದಾರೆ ಈಗ ನಾನು ಹೇಳಿದನ್ನ ನೀವು ಕೇಳಿ ನೋಡಿ ನನ್ನ 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 ಆಫೀಸ್ ನಿಂದ ನನ್ನ ಆಫೀಸ್ ನಿಂದ ಕೊಂಡಂತ ಲ್ಯಾಪ್ಟಾಪ್ ನನ್ನ ಮನೆಯಲ್ಲಿ ಯಾವುದೇ ಒಂದು ನನ್ನ ಡ್ರೆಸ್ ಬಿಟ್ಟರೆ ಬೇರೆ ಏನೂ ಕೊಂಡೋಗಿಲ್ಲ ಅವರು ನೋಡಿ ಆ ಸಂದರ್ಭದಲ್ಲಿ ಏನೊಂದು ನನ್ನನ್ನು ಫಿಕ್ಸ್ ಮಾಡಬೇಕು ನನ್ನ ಇದನ್ನೇ ಇಡೀ ಚಿತ್ರಣವನ್ನು ಬದಲಾವಣೆ ಮಾಡಬೇಕು ಹೇಳುವಂಥ ವಿಚಾರದಿಂದ ಮಾಡಿದ್ದಾರೆ ಆ ಒಂದು ಕೇಸ್ ಹಾಗಿರುವಾಗ ಇಂಥದ್ದೆಲ್ಲ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಹಾಕಿ ಅದರಲ್ಲಿ ಅದರ ಬಗ್ಗೆ ತನಿಖೆ ಒಬ್ಬ ಆಫೀಸರ್ ನನ್ನ ಹತ್ರ ಹೇಳ್ತಾರೆ ನನ್ನ ನನ್ನ ಮನೆಯವರತ್ರ ನನ್ನ ಆ್ಯಕ್ಚುಲಿ ಹೇಳ್ಬೇಕು ನನ್ನ ತಂದೆ ಹತ್ರ ಹೇಳ್ತಾರೆ ಪ್ರಸಾದಿಗೆ ಅಂಥ ಒಂದು ವಿಚಾರದಲ್ಲಿ ನಾನು ಯಾವತ್ತೂ ನಾನು ಇದು ಮಾಡೋದಿಲ್ಲ ಆದರೂ ಅವ್ರು ಬೇಕಾದ ಏನಿದೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅದೆಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಅದು ಗೊತ್ತಾಗಿದೆ ಬಿಡಿ ಅದು ಅದರಲ್ಲಿ ಯಾರು ಮಾಡಿಸಿತ್ತು ಅದು ನಾನು ಯಾವತ್ತು ಕೂಡ ಬೋಲ್ಡ್ ಆಗಿರ್ತೇನೆ ಅಂತ ಹೇಳುವಂತಹ ಪ್ರಸಾದ್ ಅತ್ತವರವರು ಈಗ ಹೇಳಿ ಯಾರು ಮಾಡಿಸಿತ್ತು ಹಾಗಾದರೆ ನೋಡಿ ಕೆಲವೊಂದು ವಿಚಾರ ನಮ್ಮ ಟೈಮ್ ಹಾಳಾದಾಗ ನಾವು ಇದೆಲ್ಲ ಅನುಭವಿಸಬೇಕಾಗತ್ತೆ ಮಾತ್ರ ನಾನು ಒಂದು ವಿಚಾರ ಹೇಳಲಿಕ್ಕೆ ಹೇಳ್ತಾ ಇದ್ದೇನೆ ಈಗ ಇವಾಗ ಎಲ್ಲರೂ ನಂತರ ಚೆನ್ನಾಗಿದ್ದಾರೆ ಹಾಗೇ ಇರುವುದು ಬೆಟರ್ ಯಾರನ್ನು ಯಾವ ವ್ಯಕ್ತಿಯನ್ನು ಒಬ್ಬನನ್ನು ಅಳೆಯಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಚಾಮಾರಿದ ವ್ಯಕ್ತಿ ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಆ ವ್ಯಕ್ತಿಯನ್ನು ಆ ಒಂದು ಹೇಳೋದು ನಾನು ಆ ವ್ಯಾಧಿ ಎಷ್ಟೇ ಸಣ್ಣ ಕಾರ್ಯಕರ್ತನಿಗೆ ನೀವು ಸಣ್ಣ ರೀತಿಯಲ್ಲಿ ನಾವು ಯಾವತ್ತು ಅವನನ್ನು ತೆಗೆದುಕೊಳ್ಬಾರ್ದು ಅವ ಯಾವಾಗ ಏನು ಮಾಡ್ತಾನೆ ಯಾವಾಗ ಏನಾಗ್ತಾನೆ ಹೇಳುವಂಥದ್ದು ವಿಚಾರ ಆ ಕಾಲ ನಿರ್ಣಯ ಮಾಡುವಂಥದ್ದು ಅದು ಕಾಲ ನಿರ್ಣಯ ಮಾಡಿಯೇ ಮಾಡುತ್ತೆ ಎಸ್ ಪ್ರಸಾದ್ ಅವರೊಂದಿಗೆ ಚರ್ಚೆನ ಮುಂದುವರಿಸ್ತೇವೆ ಇದೀಗ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗುಬಾಣ ಬಾಣ ಮುಂದುವರಿಯುತ್ತದೆ

ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇದು ಖಡಕ್ ಪ್ರಶ್ನೆಗೆ ದಿಟ್ಟ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ ಪ್ರಸಾದ್ ಅತ್ತವರವರೇ ತಮಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶಃ ಅನೇಕ ವರ್ಷಗಳ ನಂತರ ಪ್ರಸಾದ್ ಅತ್ತವರವರ ಮುಖವನ್ನು ಈ ಭಾಗದ ಜನರು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದೇನು ತಿರುಗು ಬಾಣದಿಂದ ಸೊ ಇಲ್ಲೇ ನಾನು ಕೇಳ್ತಾ ಇದ್ದೇನೆ ನಿಮ್ಮ ಜೀವನದ ಧ್ಯೇಯ ಏನು ಜೀವನದ ಧ್ಯೇಯ ಹೇಳುವಂಥದ್ದು ನಾನು ಒಂದು ಏನಂತ ಹೇಳಿದ್ರೆ ಹದಿನೆಂಟುವರೆ ನನ್ನ ಸಿವಿಲ್ ಇಂಜಿನಿಯರಿಂಗ್ ಆದ ತಕ್ಷಣ ನಾನು ಸಂಘಟನೆಗೆ ಬಂದೆ ಆ ಸಂದರ್ಭದಿಂದ ನನ್ನ ಯೋಚನೆ ಒಂದು ದೇಶ ಧರ್ಮ ಮುಖ್ಯ ಅಂತ ಹೇಳುವಂಥದ್ದು ಇದೇ ವಿಚಾರ ಅದೇ ವಿಚಾರ ಇಟ್ಕೊಂಡು ಇವತ್ತಿನವರೆಗೆ ಸಂಘಟನೆ ನಾನು ಮಾಡ್ತಾ ಇದ್ದೇನೆ ಸಂಘಟಕ ಸಂಘಟನೆ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಯಾಕೆಂದರೆ ನನ್ನ ಸಂಘಟನೆಗೆ ಏನೆಲ್ಲ ಬೇಕು ಆ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು ಅಲ್ಲ ದೇಶ ಧರ್ಮ ಅಂತ ಇಷ್ಟೆಲ್ಲ ಹೋರಾಟ ಮಾಡ್ತೀರಾ ಹ್ಞೂ ಹಾಗಾದರೆ ಯಾಕೆ ಇದೇ ಧರ್ಮದ ಸಂಘಟನೆಗಳು ನಿಮ್ಮನ್ನು ದೂರ ಸರಿಸ್ತು ಅಲ್ಲಿ ನೀವು ನಿಜಕ್ಕೂ ಕೂಡ ದೇಶ ಧರ್ಮ ಅಂತ ಹೋರಾಟ ಮಾಡಿದರೆ ಇವತ್ತು ಬೇರೆಯವರಲ್ಲಿ ನಿಮ್ಮ ಸಹ ಹೊರಗೆ ಕಳಿಸ್ತಾ ಇರಲಿಲ್ಲ ನೋಡಿ ಒಂದು ವಿಚಾರ ಏನಂತ ಏನಂತರಲ್ಲೂ ಉಪಯೋಗಿಸ್ಕೊಂಡ್ರೆ ಕೆಲವೊಂದು ವಿಚಾರಗಳು ಏನಿದೆ ಅಂತ ಹೇಳಿದ್ರೆ ಕೆಲವೊಂದು ಕಡೆಯಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಆಗಿರ್ಬೋದು ಸಂಘಟನೆಯಲ್ಲಿರ್ಬೋದು ಪಕ್ಷದಲ್ಲಿರ್ಬೋದು ಒಬ್ಬ ವ್ಯಕ್ತಿ ಬೇಗನೆ ಅತಿ ಎತ್ತರಕ್ಕೆ ಬೆಳಿತಾನಂತ ಇದ್ರೆ ವಿರೋಧ ಆಗುವಂಥದ್ದು ಸಹಜವಾಗಿ ಹಾಗೇ ಆಗುತ್ತೆ ಆ ಸಂದರ್ಭದಲ್ಲಿ ಕೆಲವೊಂದು ಡಿಸಿಷನ್ ತೆಗೆದುಕೊಳ್ಳುವಂಥ ನಮ್ಮಲ್ಲೂ ತಪ್ಪಾಗಿರ್ಬೋದು ಅಲ್ಲ ನಾವು ತೆಗೆದುಕೊಂಡ ನಿರ್ಣಯ ತಪ್ಪಾಗಿರ್ಬೋದು ಎತ್ತರಕ್ಕೆ ಬೆಳೆದ್ರು ಕೂಡ ಯಾರನ್ನು ಕೂಡ ತೆಗೆದಿಲ್ಲ ಇವತ್ತು ತೊಗಾಡಿಯ ರಾಷ್ಟ್ರವ್ಯಾಪಿ ಅವರನ್ನು ಮೂಲೆಗೆ ಹಾಕಿಬಿಟ್ಟಿದ್ದಾರೆ ಈಗ ತೊಗಾಡಿ ಅವರನ್ನು ಆ ಅವರಿಗೂ ಇಲ್ಲ ಮೂಲೆಗೆ ಹಾಕಿದ್ದಾರೆ ಹೇಳುದು ನಾನು ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಬಜರಂಗ ದಳ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಬಜರಂಗ ದಳ ಸರಿ ಇಲ್ಲ ಅಂತ ನಾನು ಹೇಳುದು ಸಂಘಟನೆಗಳು ಕೆಲವು ಕೆಲವೊಂದು ವ್ಯಕ್ತಿಗಳು ಸರಿ ಇಲ್ಲ ಅಂತ ಹೇಳ್ಬೋದು ಎಲ್ಲರನ್ನು ನಾನು ಸಂಘಟನೆ ನಾನು ಇವತ್ತು ಆದರ್ಶ ಇರೋದು ನನ್ನ ಹತ್ರ ಸ ಆರ್ ಎಸ್ ಎಸ್ ಇದ್ದು ಡಾಕ್ಟರ್ ಜಿ ಆರ್ ಎಸ್ ಇದರದು ಡಾಕ್ಟರ್ ಜಿಯ ಆದರ್ಶವನ್ನು ಇಟ್ಕೊಂಡು ನಾನು ಸಂಘಟನೆ ಮಾಡ್ತಾ ಇದ್ದೇನೆ ನಾನು ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳ್ತಾ ಹೋಗ್ತೇನೆ ಹ್ಞೂ ಅವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಶರಣ್ ಪಂಪೆಲ್ ಇಲ್ಲ ಶರಣ್ ಪಂಪೆಲ್ ಒಳ್ಳೆ ಕಾರ್ಯಕ್ಕೆ ಸಂಘಟ ಸಂಘಟನೆಗಾರ ಒಳ್ಳೆ ನನ್ನ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಶಿಷ್ಯ ಅಂತಲೇ ಹೇಳ್ಬೋದು ಶರಣ್ ಪಂಪೆಲ್ ಅಲ್ಲ ನನಗೆ ನಿಮ್ಮ ಶಿಷ್ಯ ಹಾಗಾದರೆ ಶರಣ್ ಪಂಪೆಲ್ ಅಥವಾ ಇವತ್ತಿನ ಸುನಿಲ್ ಕೆಆರ್ ಇವರೆಲ್ಲರೂ ಕೂಡ ನೀವು ಹೇಳಿದ ಮಾತನ್ನು ಕೇಳ್ತಾರೆ ಇಲ್ಲ ಹಾಗೇನಿಲ್ಲ ಬಟ್ ಅವರಿಗೆ ಅವರದ ಅವ್ರದಾದಂಥ ಸಿದ್ಧಾಂತ ಇರುತ್ತೆ ತತ್ವ ಸಿದ್ಧಾಂತ ಇರುತ್ತೆ ಅದರಲ್ಲಿ ನಿಮ್ಮ ಶಿಷ್ಯಂದ್ರು ಗುರುಗಳು ಹೊರಗೆ ಬರುವಾಗ ಯಾಕೆ ಅವರು ಬಂದಿದ್ರು ಶರಣ್ ಪಂಪಲ್ಲಿ ನನ್ನ ಜೊತೆ ಹೊರಗಡೆ ಬಂದಿದ್ರು ಬಟ್ ನಾನು ಕೆಲವೊಂದು ಕಾರಣಕ್ಕೋಸ್ಕರ ನೀವು ಬೇಡ ಅಲ್ಲಿ ನಿಲ್ಲಿ ಅಂತ ಹೇಳಿಬಿಟ್ಟು ನಾನೇ ನಿಲ್ಲಿಸಿತ್ತು ಅಂತ ಕೇಳ್ಬೋದಾ ಇಲ್ಲ ಅದು ಹೇಳಕ್ಕಾಗಲ್ಲ ಕೆಲವೊಂದು ಕಾರಣ ಹೇಳಕ್ಕಾಗಲ್ಲ ಇದರ ನಡುವೆ ಪ್ರವೀಣ್ ವಾಳ್ಕೆ ಅವರಾಗಿರ್ಬೋದು ಪ್ರವೀಣ್ ವಾಲ್ಕೆ ಅಲ್ಲ ಅವರಾಗಿರ್ಬೋದು ವಿನಯ್ ಶೆಟ್ಟಿ ಅವರಾಗಿರ್ಬೋದು ಇವತ್ತಿನ ಪ್ರಸಾದ್ ಅತ್ತ ಅವರ ಇವರು ಮೂರು ಜನ ಅಷ್ಟೆಪ್ಪ ಒಂದು ಕಾಲದಲ್ಲಿ ಪ್ರವೀಣ್ ವಾಲ್ಕೆ ಅಂತ ಹೇಳಿದರೆ ಇಡೀ ಮಂಗಳೂರು ನಡಿಗೆ ಹೋಗ್ತಾ ಇತ್ತು ಬಜರಂಗ ದಳದ ಹೆಸರಿನಲ್ಲಿ ಪ್ರವೀಣ್ ವಾಲ್ಕೆ ಅವರ ಹೆಸರನ್ನು ಕೇಳಿದರೆ ವಿನಯ್ ಶೆಟ್ಟಿ ಅವರ ಹೆಸರು ಕೂಡ ಹಾಗೆ ಪ್ರಸಾದ್ ಅತ್ತಾವರ ನಾನು ಆಗವೇ ಹೇಳಿದೆ ಪ್ರಸಾದ್ ಅತ್ತಾವರ್ ಯಾವ್ದಾದ್ರು ಒಂದು ವಿಷಯಕ್ಕೆ ಎಂಟ್ರಿ ಕೊಟ್ರು ಅಂತ ಹೇಳಿದ್ರೆ ಇಡೀ ಮಂಗಳೂರು ಒಮ್ಮೆ ನಿಬ್ಬೆರಿಗಾಗಿ ನೋಡ್ತಾ ಇತ್ತು ಅಂತ ಇವರೆಲ್ಲರೂ ಕೂಡ ಬಜರಂಗ ದಳವನ್ನು ಬಿಟ್ಟ ಕೂಡ ಎಲ್ಲರೂ ಕೂಡ ಶಾಂತ ಸ್ವಭಾವದವರಾಗಿ ಬಿಡ್ತೀರಾ ಅದೇನು ಮಿರಾಕಲ್ ಆಗ್ತದೋ ಅಥವಾ ನಿಮ್ಮ ಮೇಲೆ ಯಾರಾದ್ರೂ ಮ್ಯಾಜಿಕ್ ಮಾಡ್ತಾರೋ ಏನಾಗ್ತದೆ ಅಂತ ಗೊತ್ತಿಲ್ಲ ಯಾಕೆ ಈ ರೀತಿ ಆಗಿರ್ತಕ್ಕಂಥ ಬದಲಾವಣೆ ಅಂತ ನೋಡಿ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಪ್ರಯಾಣವಲ್ಕೆಯವರು ಶ್ರೀರಾಮ ಸೇನೆಯಲ್ಲಿ ಅವರು ಒಳ್ಳೆಯ ಸಂಘಟನೆಗಾರರು ಮತ್ತು ಅವರಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇದೆ ಸಂಘಟನೆ ಮಾಡುವಂಥ ಛಲ ಇದೆ ಧೈರ್ಯ ಇದೆ ಎಲ್ಲ ಇದೆ ಅನಂತರ ವಿನಯ್ ಶೆಟ್ಟಿಯವರು ಕೂಡ ಹಾಗೆಯೇ ಅವರು ಒಳ್ಳೆಯ ಸಂಘಟಗಾರ ಹೋರಾಟಗಾರ ಅದರಲ್ಲೂ ಅವರ ಕಾರ್ಯಕರ್ತರಲ್ಲಿರುವಂಥ ಬಾಂಧವ್ಯ ನಿಜವಾಗಿ ಒಳ್ಳೆತನದ್ದು ಯಾಕಂದರೆ ನಾವೆಲ್ಲ ಬೆಳೆದವರು ಅವರ ಜೊತೆ ಒಟ್ಟಿಗೆ ಇದ್ದುಕೊಂಡು ನಾವು ಬೆಳೆದಂಥವ್ರು ಆಗಿರುವ ಅವರಲ್ಲಿ ಇದಿದೆ ಬಟ್ ಬಜರಾಂಗದಳಿಂದ ಹೊರಗಡೆ ಬಂದ ತಕ್ಷಣ ಅಂತ ಹೇಳಿದರೆ ಕೆಲವೊಂದು ಅವರ ವೈಯಕ್ತಿಕ ಸಮಸ್ಯೆಗಳು ಇರುವುದರಿಂದ ಅದರಿಂದ ನಾವು ಹೊರಗಡೆ ಬರಬೇಕಾಗುತ್ತೆ ಈಗ ನಾನೇನು ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರಿಂದ ಹೊರಗೆ ಬಂದದ್ದು ಇಲ್ಲ ನೋಡಿ ನಾವು ಹೊರಗಡೆ ಬಂದ ಕಾರಣನೇ ಬೇರೆ ಆದ್ರೆ ಇವತ್ತು ಸಂಘಟನೆಯಲ್ಲಿ ಇದ್ವಿ ಪ್ರವೀಣ್ ವಾಲ್ಕಿ ಅವರಾಗಲಿ ವಿನಯ್ ಶೆಟ್ಟಿ ಅವರು ಬಜರಂಗ ಹೊರಗಡೆ ಬಂದ ನಂತರ ಸಂಘಟನೆಯಲ್ಲಿ ಇರಲಿಲ್ಲ ಅವರು ಆದ್ರೆ ಮೊದಲಿದ್ದಂತಹ ಒಂದು ಗತ್ತು ಯಾಕಿಲ್ಲ ಅದು ಏಜ್ ಆದಾಗ ಹೇಳ್ತಾರಲ್ವಾ ಬ್ಲಡ್ ದಪ್ಪ ಇದ್ದು ಇದಾಗುತ್ತೆ ಅಂತ ಆ ರೀತಿ ಅದನ್ನ ಏನು ಇದು ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಇವತ್ತು ಕೂಡ ಪ್ರಸಾದ್ ಅವರವರ ಹಿಂದೆ ಇರುವಂತ ಜನರೇನು ಕಡಿಮೆ ಆಗ್ಲಿಲ್ಲ ನೋಡಿ ಜನಸಂಖ್ಯೆ ಇದ್ದೇ ಇದೆ ಪ್ರಸಾದ ಬಹುಶಃ ಇವತ್ತಿನ ಸ್ಪಂದನ ವಾಹಿನಿಗೆ ಬರ್ತೀರಾ ಅಂತ ತಿಳಿದು ಕೂಡಲೇ ಅನೇಕ ಕಾರ್ಯಕರ್ತರು ಕೂಡ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟ ಆದ್ರೆ ಹೋರಾಟಗಳಿಗೆ ಅಥವಾ ಈ ಹಿಂದುತ್ವದ ಕುರಿತಾಗಿರ್ತಕ್ಕಂಥ ಧ್ವನಿ ಮಾತ್ರ ಕಡಿಮೆ ಆಗಿದೆ ಪ್ರಸಾದ್ ನೋಡಿ ಧ್ವನಿ ಮಾತು ಬಂಡವಾಳ ಯಾವತ್ತೂ ಆಗಿರಬಾರ್ದು ಕೆಲಸ ಕಾರ್ಯ ಮುಖ್ಯವಾದಂಥದ್ದು ಸಂಘಟನೆಯಲ್ಲಿ ಬಂಡವಾಳ ಯಾಕಂತೇಳಿ ನಾನು ತುಂಬ ಜನರಿಗೆ ನೋಡಿದ್ದೇನೆ ಮಾತೇ ಬಂಡವಾಳ ಮಾಡಿಕೊಂಡು ರಾಜಕೀಯ ಸೇರ್ಪಡೆ ಆಗಿದ್ದಾರೆ ಎಲ್ಲ ಮತ್ತೊಂದು 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 ಆಗಿದ್ದಾರೆ ಆದರೆ ಮಾತು ಯಾವತ್ತೂ ನಿಮಗೆ ಸಂತೋಷವನ್ನು ನೀಡಲ್ಲ ನೀವು ಮಾಡಿದ ಕೆಲಸ ಏನು ಮಾಡ್ತೀರಾ ನೀವೇನು ಕಾರ್ಯ ಮಾಡ್ತೀರಾ ಅದರ ಮೇಲೆ ನಿಮಗೆ ಸಂತೋಷ ಸಿಕ್ಕುತ್ತೆ ಒಬ್ಬ ವ್ಯಕ್ತಿ ನಾಯಕನಾಗೋದು ಎಲ್ಲರೂ ನಾಯಕ ಆಗ್ತಾರೆ ರಾಜಕೀಯದಲ್ಲಿರುವ ಸಂಘಟನೆಯಲ್ಲಿ ತುಂಬ ರೀತಿಯಲ್ಲಿ ನಾಯಕರಾಗಬಹುದು ಆದರೆ ನಿಮಗೆ ಒಂದು ಸಂತೋಷ ಅಂತ ಸಿಗುವಂಥದ್ದು ಇದೆಯಲ್ವ ಅದು ನಿಮ್ಮ ಕಾರ್ಯದಲ್ಲಿ ಮಾತ್ರ ಅದು ಗೊತ್ತು ನಾನು ಇನ್ನೊರುವ ವ್ಯಕ್ತಿಯ ಉದಾಹರಣೆಯನ್ನು ನೀಡ್ತೇನೆ ಮಹೇಂದ್ರ ಕುಮಾರ್ ಅವರ ಬಗ್ಗೆ ತಾವೇನು ಹೇಳ್ತೇವೆ ನೋಡಿ ಮಹೇಂದ್ರ ಕುಮಾರ್ ಅವರು ನನಗೆ ಒಂದು ಸ್ವಲ್ಪ ಸಮಯ ಮಾತ್ರ ಸಿಕ್ಕಿದ್ದಾರೆ ಯಾಕಂತ ಹೇಳಿದರೆ ನಾನು ವಿಭಾಗ ಸಂಚಾಲಕ ಆಗಿರುವಾಗ ಅವರು ಒಂದು ವರ್ಷ ಕಾಲ ಏನು ನನಗೆ ಅವರ ಪರಿಚಯ ಅಷ್ಟೇ ಮತ್ತೇನು ನಾನು ಅವ್ರ ಜೊತೆ ಇರಲಿಲ್ಲ ಅಲ್ಲಿಂದ ನಾವು ಶ್ರೀರಾಮ ಶಿವಸೇನೆ ಮಾಡಿದ್ದೆವು ಆ ಸಂದರ್ಭದಲ್ಲಿ ಅವರು ಬಜರಂಗದಲ್ಲಿ ಉಳ್ಕೊಂಡಿದ್ದಾರೆ ಮತ್ತು ಅವರ ಬಗ್ಗೆ ನನಗೇನು ಅವರ ಬಗ್ಗೆ ಏನೂ ಅಷ್ಟೊಂದು ಮಾಹಿತಿ ಇಲ್ಲ ಮಹೇಂದ್ರ ಕುಮಾರ್ ಅವರು ಬಜರಂಗ ದಳದ ಒಂದು ರೀತಿ ಕೆಲವು ದುಷ್ಪಣಿಗಳಿಗೆ ಸಿಂಹ ಸ್ವಪ್ನರ ಹಾಕಿದರು ಚರ್ಚ್ ದಾಳಿಯ ಸಂದರ್ಭದಲ್ಲಿ ಹೌದು ಚರ್ಚ್ ದಾಳಿಯನ್ನು ನಡೆಸಿದ್ ನಾನೇ ಅಂತ ಒಪ್ಕೊಂಡ್ರು ಈ ಕಾರಣಕ್ಕಾಗಿ ಅವರನ್ನ ದೂರ ಸರಿಸಲಾಯಿತು ಆರ್ ಎಸ್ ಎಸ್ ನೋಡಿ ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ ಯಾಕಂತ ಹೇಳಿದ್ರೆ ಅವರ ವಿಚಾರ ಏನ ಪ್ರಸಾದ್ ಅತ್ತವರವ್ರನ್ನ ಕೂಡ ಇದೇ ರೀತಿಯಲ್ಲಿ ನಾನು ಮಾಡಿದ್ದೇನೆ ಅನ್ನುವ ಹೇಳಿಕೆ ನಾನು ನೀಡಿದ್ದಕ್ಕೆ ಅವರನ್ನು ದೂರ ಸರಿಸ ಪ್ರಸಾದ್ ಅತ್ತವರವರೇ ನಾನು ತಮ್ಮ ಕೇಳಿಕೊಳ್ತಾ ಇದ್ದೇನೆ ಹ್ಮ್ ಯಾಕೆ ಸುಮ್ಮನೆ ಇಷ್ಟು ಮರೆಯಲ್ಲಿ ಮಾತಾಡ್ತಾ ಇದ್ದೀರಾ ನಿಮಗೆ ಈಗ ಸಂಘದ ಕುರಿತಾಗಿ ಅಥವಾ ಯಾವ್ದಾದ್ರು ಪಕ್ಷದ ಕುರಿತಾಗಿ ಅಥವಾ ಕೆಲವು ವ್ಯಕ್ತಿಗಳಿಂದ ನೀವು ಸಂಘದಿಂದ ಅಥವಾ ಪಕ್ಷಗಳಿಂದ ದೂರ ಉಳಿದಿದ್ದೀರಾ ಹೌದು ಅಲ್ವ ನೋಡಿ ವ್ಯಕ್ತಿಗಳಿಂದ ದೂರ ಇರಬಹುದು ಆದ್ರೆ ಸಂಘಟನೆಯಿಂದ ಪಕ್ಷದಿಂದ ನಾನು ಯಾವತ್ತೂ ದೂರ ಉಳಿಕೊಂಡಿಲ್ಲ ಪ್ರತಿಯೊಂದು ಆ ಸಂಘದ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಬಿಜೆಪಿ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಅಲ್ಲ ಅವ್ರು ನನ್ನನ್ನು ಕರೆದು ಇದ್ದಾರೆ ಕರೆದು ಮೊದಲು ಇದ್ದರು ಇದು ಇದ್ದರೂ ಈಗಲೂ ಕರೀತಾ ಇದ್ದಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಪ್ರತಿಯೊಂದು ಸಂಘಟನೆ ನನ್ನನ್ನು ಎಲ್ಲರ ಎಲ್ಲ ಕಾರ್ಯಕ್ರಮಕ್ಕೂ ನನ್ನನ್ನು ಕರ್ಕೊ ಕರೆದಿದ್ದಾರೆ ಮತ್ತು ಭಾಗವಹಿಸಿದ್ದೇನೆ ನಾನು ಕೂಡ ಆಗಿರುವಾಗ ಅದರಲ್ಲಿ ಏನು ಗೊಂದಲ ಇಲ್ಲ 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 ಅದು ಹೇಳಿದ್ರೆ ಕೆಲವೊಂದು ನೋಡಿ ಕಾರ್ಯಕರ್ತರು ಅವರು ಖುದ್ದು ಅವರು ಕೆಲಸ ಮಾಡುವಂಥ ಕಾರ್ಯಕರ್ತರು ಇರ್ತಾರೆ ನೋಡಿ ಆ ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ನೋವಾದಾಗ ನಾವು ಒಂದು ಸಂಘಟನೆ ಬೇಕಂತ ಹೇಳಿ ನಾವು ಮಾ ನಾವು ಮಾಡಿದ್ದೇವೆ ಹಾಗೆ ನಿಮ್ಮ ಜೊತೆ ಕೆಲಸ ಮಾಡಿದ ಸತ್ಯಜಿತ್ ಸುರತ್ಕರ್ ಇಲ್ಲ ಅವ್ರು ನನ್ನ ಜೊತೆ ಕೆಲಸ ಮಾಡಿಲ್ಲ ಅವರು ಬೇರೆನೇ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ರಾಜ್ಯ ಸಂಚಾಲಕ ಸಹ ಸಂಚಾಲಕ ಆಗಿದ್ದರು ಎಸ್ ಅವರು ತಮ್ಮ ಹಿಂದೂ ಸಂಘಟನೆಯಲ್ಲಿ ಇದ್ದವರು ಇದೀಗ ಬಿಜೆಪಿಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಶರಣ್ ಪಂಫಲ್ ರವರು ಕೂಡ ಕೆಲವೇ ಸಂದರ್ಭದಲ್ಲಿ ಪಿ ಹೋಗ್ತಾರೆ ಬರುವುದು ಯಾಕೆ ನೀವು ಹೋಗ್ತೀರಾ ಅಲ್ಲ ನಾನು ಕೇಳೋದು ಯಾಕೆ ಪ್ರಶ್ನೆ ಪ್ರಶ್ನೆ ಹೋಗ್ಲಿ ಬಿಡ್ಲಿ ಹೋಗ್ತಾ ಕೇಳೋದು ಯಾಕೆ ಹೋಗಬಾರದು ಹೇಳೋದು ಏನು ಸಂಘಟನೆ ಅಂತ ಹಿಂದೂ ಸಮಾಜ ನಮ್ಮನ್ನು ದತ್ತ ತೆಗೆದುಕೊಂಡಿದ ಅಂತ ಕೇಳ್ತಾ ಇದ್ದೇನೆ ಏನ್ ನಾವು ಇಡೀ ಜೀವನ ಪರ್ಯಂತ ಸಮಾಜದ ಕಾರ್ಯನೇ ಮಾಡ್ಬೇಕಂತ ಹೇಳಿ ನಾವೇನ್ ಇದು ಇದು ಮಾಡ್ಕೊಂಡಿದ್ದೆ ಅಗ್ರಿಮೆಂಟ್ ಮಾಡಿದೆ ಹೇಳಿದ ಪ್ರಸಾದ್ ಅತ್ತವರು ಅವರು ಇದೀಗ ಬಿಜೆಪಿಗೆ ಹೋಗಿ ಕೇವಲ ಹಿಂದೂಗಳಿಗೆ ಮಾತ್ರ ಮಾಡ್ತಾರೋ ಅಥವಾ ಈ ಮುಸಲ್ಮಾನರು ಒಂದು ವಿಚಾರಿ ನಾನು ಯಾವುದೇ ಮುಸ್ಲಿಮರಿಗಾಗ್ಲಿ ಯಾವುದೇ ಕ್ರಿಶ್ಚಿಯನರಿಗಾಗಲಿ ನನ್ನ ವಿರೋಧ ಇಲ್ಲ ಅವರು ಮಾಡುವಂತ ಕೆಲಸ ಯಾವುದು ದೇಶದ್ರೋಹದ ಕೆಲಸಕ್ಕೆ ನಂದು ವಿರೋಧ ಇದೆ ಹೊರತು ಯಾವ್ದ ಯಾವ ವೇದಿಕೆಯಲ್ಲಿ ಯಾವುದೇ ಮೀಡಿಯಾದಲ್ಲಿ ನಾನು ಯಾವತ್ತು ಅವರನ್ನು ವಿರೋಧ ಮಾಡಿಲ್ಲ ಸೊ ಒಟ್ಟಾರೆಯಾಗಿ ಹಿಂದುತ್ವದ ಪರವಾಗಿ ತಾವು ಯಾವತ್ತು ಕೂಡ ಇರ್ತೀರಾ ಇಡ್ತೀರ ನನ್ನ ಜೀವನ ಎಂದಿನ ದಿವಸದವರೆಗೆ ನಂದು ಹಿಂದುತ್ವ ಮಾತ್ರ ಹಿಂದೂ ಸಮಾಜ ಹಿಂದುತ್ವ ದೇಶ ಇಷ್ಟೇ ಈ ಹಿಂದೆ ಕೆಲವೊಮ್ಮೆ ನೀವು ಹಿಂದೂಗಳ ಪರವಾಗಿ ಹೋರಾಟ ಮಾಡಿದ್ದೆ ನಿಮಗೆ ಮಾರಕವಾಗಿ ಬಂದಿದೆ ಹೌದು ಯಾವುದು ಅಂತ ಹೇಳ್ತೀರಾ ಮಾಡು ತುಂಬ ಯಾಕಂತ ಹೇಳಿದ್ರೆ ಇಡೀ ಇದು ಒಂದು ಏನಂತ ಹೇಳಿದರೆ ಒಂದು ಆಟ ಇದ್ದಾಗೆ ಚದುರಂಗದ ಆಟ ಹಾಗೆ ಇದನ್ನು ನಾವು ಇದರಲ್ಲಿ ನಾವು ಎಲ್ಲ ರೀತಿಯಲ್ಲಿ ನಾವು ಫೇಸ್ ಮಾಡಲೇಬೇಕಾಗತ್ತೆ ಅದರಲ್ಲಿ ಒಂದು ಪಬ್ ಅಟ್ಯಾಕ್ ಇರ್ಬೋದು ಮತ್ತು ಇನ್ನೂ ತುಂಬ ಕೆಲಸ ಇದೆ ಅದರಲ್ಲಿ ನೋಡಿ ಒಂದು ವಿಚಾರ ಇಲ್ಲ ಆಗಲ್ಲ ಅದು ಯಾಕೆ ಗೊತ್ತೆ ಕೆಲವೊಂದು ನೆನಪಿಸ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ಮತ್ತೆ ಇದರ ಬಗ್ಗೆ ಜ್ಞಾಪಿಸಿ ನಾನು ಮತ್ತೆ ವಿರೋಧ ಕಟ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ ನನ್ನ ಕಾರ್ಯಕರ್ತರಿಗೆ ಇನ್ನೂ ಮಾಡಲಿಕ್ಕಿದೆ ಕೆಲಸ ಇನ್ನು ಮಾಡ್ತಾರೆ ಹಿಂದೂ ಸಮಾಜದ ಕಾರ್ಯ ಇನ್ನೂ ಮಾಡಲಿಕ್ಕಿದೆ ಕೈ ಜೋಡಿಸುವವರು ಮುಜೋಡಿಸಬಹುದು ಇಲ್ಲ ಅಂತ ಕಾರ್ಯಕ್ರಮದ ಮುಖೇನ ನಿಮ್ಮ ಮೇಲೆ ಇರ್ತಕ್ಕಂತ ಅನೇಕ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡ್ತಾ ಇದ್ದೀರಾ ಕೇಳ್ತಾ ಇರ್ತಾ ಪ್ರಶ್ನೆಯನ್ನು ಕೇಳ್ತಾ ಇರುವುದು ಕಾರ್ತಿಕ್ ಆಗಿರಬಹುದು ಆದರೆ ನೀವು ನೀಡ್ತಾ ನೀಡ್ತಾ ಇರ್ತಕ್ಕಂಥ ಉತ್ತರಕ್ಕೋಸ್ಕರ ಅನೇಕ ಜನರು ಕಾಯ್ತಾ ಇದ್ದಾರೆ ಇವತ್ತು ಸೌತ್ ಇಂಡಿಯಾ ರೆಸ್ಟೋರೆಂಟ್ ಅನ್ನ ಪುಡಿ ಪುಡಿ ಮಾಡಲಾಯಿತು ನಿಮ್ಮ ಕಾರ್ಯಕರ್ತರು ಹೋಗಿ ಹೌದು ಬಜರಂಗ ಬಜರಂಗ ದಳದಲ್ಲಿರುವಾಗ ಇರಬೇಕು ಆ ಸಂದರ್ಭದಲ್ಲಿ ಮಾಡಿರಬೇಕು ಅದಕ್ಕೆ ಕಾರಣ ಇರ್ಬೋದು ಗೋಮಾಂಸ ಅಂತ ಏನಾದ್ರೂ ಇರಬಹುದು ಬಟ್ ಖಂಡಿತ ಅದಲ್ಲ ಅಲ್ಲ ಅಲ್ಲಿದ್ದಂತ ಮುಖ್ಯವಾಗಿರ್ತಕ್ಕಂಥ ಕಾರಣ ಪ್ರಸಾದ್ರನ್ನ ಹೊಡಿಲಿಕ್ಕೆ ಕಳಿಸಿದಂಥವರ ವ್ಯಕ್ತಿಗೆ ದುಡ್ಡು ಸಪ್ಲೈ ಆ ಹೋಟೆಲ್ ಇಂದ ಆಗಿತ್ತು ಓರ್ ವ್ಯಕ್ತಿ ಬಂದು ಕ್ಯಾಶ್ ಅಲ್ಲಿ ದುಡ್ಡು ಕೊಟ್ಟಿದ್ದ ಇನ್ನೊಬ್ರು ಬಂದು ತೆಗೆದುಕೊಂಡು ಹೋಗ್ತಾರೆ ಅಂತ ಆ ಬಟ್ ವಿಚಾರ ನಿಮ್ಮ ಗೊತ್ತಾಗಿ ಅಥವಾ ನೀವೇ ಕಳಿಸಿದ್ರು ಅಥವಾ ಅವರಾಗೆ ಹೋದ್ರೂ ಗೊತ್ತಿಲ್ಲ ಪುಡಿ ಪುಡಿ ವಿಚಾರ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನಾನು ಪ್ರಥಮವಾಗಿ ಹೇಳಿದ್ದೇನೆ ಮಾಡೂರು ಇಸುಬಿ ಇರುವಾಗ ನನಗೆ ಪದೇ ಪದೇ ನನಗೆ ಥ್ರೆಟ್ ಮಾಡಿದ್ದಾನೆ ಅವನು ತುಂಬಾ ಸಲ ನನಗೆ ಸ್ಕೆಚ್ ಹಾಕಿದ್ದು ಇದೆ ಮುಲ್ಕಿ ರಫೀಕ್ ಅವನ್ ಸಹಚರನ್ ಆಗಿ ಬಟ್ ಮಾಡೂ ಇಸುಬು ಆಕ್ಚುಲಿ ದುಬೈಯಲ್ಲಿ ಇದ್ದಿದ್ದು ಮಾಡೂ ಇಸುಬು ಅವ್ನು ಮಾಡ್ತಾ ಇದ್ದ ಅದು ಸಂಘಟನಾತ್ಮಕವಾಗಿ ಸಂಘಟನೆಯಲ್ಲಿ ಇದ್ದಿದ್ರಿಂದ ಸಂಘಟನಾತ್ಮಕವಾಗಿ ವರ್ಸಸ್ ಅವ್ರಸಸ್ ಮಾಡೂರಿಸೂಬು ಆ ರೀತಿ ಬರ್ತಾ ಇತ್ತು ತಪ್ಪುಗಳ ಸಾಲಿನಲ್ಲಿ ಇದು ಕೂಡ ಅಂತ ಯಾಕಂತ ಹೇಳಿದ್ರೆ ನೋಡಿ ಅಂತ ಕಾರಣ ಮುಲ್ಕಿ ರಫೀಕ್ ಮತ್ತು ಮತ್ತೊಬ್ಬನ ನಡುವೆ ಇದ್ದಂತಹ ಡೀಲಿಂಗ್ ಅದು ಅಲ್ಲಿ ಕೇವಲ ಹಣ ಬಹುಶಃ ಕ್ಯಾಶ್ ನಲ್ಲಿ ಕೂತ್ಕೊಂಡಿದ್ದವನಿಗೆ ಏನು ಅಂತ ಗೊತ್ತಿಲ್ಲ ಹಣ ಇವರು ಬಂದು ತಂದು ಕೊಟ್ಟರು ಇನ್ನೊಬ್ರು ರಫೀಕ್ ನ ಹೆಂಡತಿ ಬಂದು ತಕೊಂಡು ಹೋದ್ರು ಸೊ ನೀವು ಏಕ ಏಕ ಹೋಗಿ ಆ ಹೋಟೆಲ್ ಪುಡಿ ಮಾಡಿದ್ರಿ ಅಲ್ಲ ಇದು ಎಷ್ಟು ನಾನು ಹೋಗಿಲ್ಲ ನೀವೇ ಹೇಳಿದ್ರಿ ಈಗ ನೀವೇ ಹೇಳಿದ್ರಿ ನಾನು ಕಾರ್ಯಕರ್ತರು ಹೋಗಿರಬಹುದು ಕಾರ್ಯಕರ್ತರು ನನಗೆ ಆ ಒಂದು ಇನ್ಸಿಡೆಂಟೇ ನೆನಪಾಗ್ತಾ ಇಲ್ಲ ಇನ್ನೂ ನೆನಪಾಗ್ತಾ ಇಲ್ಲ ಯಾಕಂದ್ರೆ ಅಂಥದ್ದು ಸಾವಿರಾರು ನನಗೆ ಅಂಥದ್ದು ಅಂಥದ್ದೇ ಒಂದು ನೆನಪಿಟ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ದಯವಿಟ್ಟು ಇದರಲ್ಲಿ ಒಂದು ಇನ್ನೊಂದು ನಾನು ಸಮಾಜಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತುವರೆಗೆ ಒಂದು ಪ್ರಾಪರ್ಟಿ ಸೆಟ್ಲ್ಮೆಂಟ್ ಕೂಡ ನಾನು ಮಾಡಿದ ಮಾಡಿದಂಥ ವ್ಯಕ್ತಿ ಇವತ್ತುವರೆಗೆ ಒಂದು ಪ್ರಾಪರ್ಟಿ ಸೆಟ್ಲ್ಮೆಂಟ್ ಬೇರೆ ಬಿಡಿ ನನ್ನ ಸ್ವಂತ ತಂಗಿ ಗಂಡಂದೆ ನಾನು ಇವತ್ತಿಗೂ ನಾನು ಸೆಟ್ಲ್ಮೆಂಟ್ ಅದು ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಆಗಿದೆ ಇವತ್ತಿಗೂ ನಾನು ಮುಟ್ಲಿಕ್ಕೆ ಹೋಗಿಲ್ಲ ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತೇಳಿ ಹೇಳ್ಬೋದು ಸಾವಿರಾರು ಹೇಳ್ತಾರೆ ನಾನು ಅದರಲ್ಲಿ ಎಲ್ಲ ಇಂಟ್ರೆಸ್ಟ್ ನಾನು ಅದು ಆ ಒಂದು ಸಬ್ಜೆಕ್ಟಲ್ಲಿ ಅದೇ ಏನೋ ಕಾರ್ಯಕರ್ತರು ಬಂದು ಹೇಳ್ತಾರೆ ಅನ್ನ ಹಾಗೆ ಇಲ್ಲ ಅದು ಮಾಡಬೇಡಿ ಒಳ್ಳೇದಲ್ಲ ಅದು ಖಂಡಿತ ಸೌತ್ ಇಂಡಿಯಾ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿದ್ದ ವಿಚಾರ ನಿಮಗೆ ಗೊತ್ತಿರಲಿಲ್ಲ ಹಾಗಾದರೆ ಅತ್ತವರ್ ಅವರ ಬೆಂಬಲಿಗರು ತಾವು ಕೆಲಸ ಮಾಡೋ ಮೊದಲು ಪ್ರಸಾದ ಅತ್ತವರವರ ಹತ್ರ ಮಾತು ಕೇಳೋದಿಲ್ಲ ಒಂದು ವಿಚಾರ ನೆನಪಿಟ್ಕೊಳ್ಳಿ ನೋಡಿ ನಿಮ್ಮ ನನ್ನ ಕಾರ್ಯಕರ್ತರಿಗೆ ಒಂದೇ ಹೇಳೋದು ಇವತ್ತು ಹಿಂದೂ ಸಮಾಜಕ್ಕೆ ಒಂದೇ ಹೇಳೋದು ಏನಂತ ಹೇಳಿದರೆ ನಿಮಗೆ ಏನು ಮಾಡಲಿಕ್ಕೆ ಇದೆ ಅದರಲ್ಲಿ ಧರ್ಮ ಇದೆಯಾ ಅದರಲ್ಲಿ ಸತ್ಯ ಇದೆ ನಿಷ್ಠೆ ಇದೆಯಾ ಅದನ್ನು ಮಾಡಿ ನನ್ನ ಹತ್ರ ಬಂದರೆ ನಾನು ಖಂಡಿತವಾಗಿ ಅವರಿಗೆ ಸಪೋರ್ಟ್ ಮಾಡ್ತೇನೆ ಅಲ್ಲ ಒಂದು ಕಾಲದಲ್ಲಿ ಎಲ್ಲಿಯವರೆಗಿತ್ತು ಅಂತ ಹೇಳಿದರೆ ಅವರ ಹವ ಇಡೀ ಮಂಗಳೂರಿನಲ್ಲಿ ಇವರ ನಿಮ್ಮ ಮೇಲೆ ನೆರಳು ಬಿದ್ದರು ಅಲ್ಲಿ ಪೆಟ್ಟು ಬೀಳುವಂಥ ಪರಿಸ್ಥಿತಿ ಇತ್ತೇನೋ ಶರೀಫ್ ಅನ್ನುವಂಥ ಒರೋ ಹುಡುಗ ಆತನಿಗೆ ಬಹಳ ಕುತೂಹಲ ನಿಮ್ಮ ಕಚೇರಿಯ ಪಕ್ಕದಲ್ಲಿ ಆತನ ಗೆಳೆಯನ ಅಂಗಡಿ ಇತ್ತು ಅಲ್ಲಿ ಬಂದು ಕೇಳ್ತಾನೆ ಪ್ರಸಾದ್ ಅತ್ತಾವರ್ ಅಂತ ಹೇಳಿದ್ರೆ ಯಾರು ನಾನು ಒಮ್ಮೆ ನೋಡಬೇಕು ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ ಬಹುಶಃ ಅಪ್ಪ ಪಾಪ ಪುಣ್ಯಾತ್ಮನಿಗೆ ಶರೀಫ್ ಅನ್ನು ಏನಾಯ್ತು ಅಂತ ಗೊತ್ತಿಲ್ಲ ನಾನು ಪ್ರಸಾದ್ ಅತ್ತವರ್ ಅವರ ಹೆಸರು ಎತ್ತಿದ್ದಷ್ಟೇ ನನ್ನನ್ನು ಅರೆಸ್ಟ್ ಮಾಡಿದ್ರಲ್ಲ ಅಂತ ಈ ಹವವನ್ನು ಮೇಂಟೈನ್ ಮಾಡಿದಂಥ ಪ್ರಸಾದ್ ಅತ್ತಾವರ್ ಇವತ್ತು ಮನೆಯ ಒಳಗೆ ಕೂತ್ಕೊಂಡಿರ್ತಾರೆ ನೋಡಿ ಮನೆಯ ಒಂದು ನೆನಪಿಟ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ಭೂಗತ ಲಿಂಕ್ ಇವತ್ತು ಮಂಗಳೂರಿನ ನಿಜವಾಗಿ ಕಮಿಷನರ್ ತುಂಬಾ ಒಳ್ಳೆಯವರು ಈ ವಿಚಾರವಾಗಿ ಕಮಿಷನರಿಗೆ ಮಾತಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನನ್ನ ಸೆಲ್ ಏನಿದೆ ಅದಕ್ಕೆ ಯಾರ್ದು ಕಾಲ್ ಬರುತ್ತೆ ಹೋಗುತ್ತೆ ಅಂತ ಹೇಳುವಂಥದ್ದು ಯಾಕಂತ ಹೇಳಿದ್ರೆ ನಂದು ಒಂದು ಯಾವುದೇ ಇಂಟರ್ನೆಟ್ ಕಾಲ್ ಬಂದ ತಕ್ಷಣ ಯಾರ್ದು ರೆಕಾರ್ಡ್ ಆಗುತ್ತೆ ಅದರಲ್ಲೂ ನಮ್ಮದು ವಾಯ್ಸ್ ಟ್ಯಾಪಿಂಗ್ ಅಂತ ಹೇಳ್ತಾರೆ ಅದರಲ್ಲಿ ಅದರ ಮುಖಾಂತರ ರೆಕಾರ್ಡ್ ಆಗುತ್ತೆ ನನ್ನ ಆ್ಯಕ್ಚುಲಿ ನನಗೆ ರವಿ ಪೂಜಾರಿ ಕೇಸ್ ಹಾಕಿದಾಗ ನಾನು ರವಿ ಪೂಜಾರಿ ಹತ್ರ ಮಾತಾಡದೆ ಎರಡು ವರ್ಷ ಆಗಿತ್ತು ಆ ಯಾರು ಅರೆಸ್ಟ್ ಆಗಿದ್ದಾರೆ ಆ ವ್ಯಕ್ತಿಗಳಿಗೆ ಮತ್ತು ನನಗೆ ಏನೂ ಸಂಬಂಧ ಇರಲಿಲ್ಲ ಇಲ್ಲ 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 ನೋಡಿ ನನಗೆ ನಾನು ಒಂದು ಮಾತು ಹೇಳಿದ್ದೇನೆ ಅಭಿಮಾನಿ ಅಂತ ಅವರು ನನ್ನ ಫ್ಯಾನ್ಸ್ ಅಷ್ಟೇ ಅದು ಬಿಟ್ಟರೆ ನಾನು ಅವರಿಗೆ ನನ್ನ ಹತ್ರ ಅವರ ನಂಬರ್ ಇಲ್ಲ ಇನ್ನೊಂದು ಕ ನನ್ನ ಇನ್ನೊಬ್ಬರ ಮುಖಾಂತರ ಇಲ್ಲ ಅನ್ನ ಫೋನ್ ಮಾಡಿ ಅದು ಅಣ್ಣಗಿನ್ನ ಅಂತ ಹೇಳುವಂಥ ಪ್ರಶ್ನೆಯೂ ಇಲ್ಲ ಎಲ್ಲರೂ ಫೋನ್ ಮಾಡ್ತಾರೆ ಏನು ಮಾತಾಡೋದು ಏನು ತಪ್ಪಿದೆ ಡಿಪಾರ್ಟ್ಮೆಂಟ್ ಮಾತಾಡಲ್ವಾ ಯಾರು ನಾಯಕರು ಮಾತಾಡಲ್ಲ ಎಲ್ಲರೂ ಮಾತಾಡ್ತಾರೆ ಅದೇನು ಪ್ರಸಾದ್ ಮಾತ್ರ ಏನು ಸೆಟಲ್ಮೆಂಟ್ ಮಾಡಿದವರ ಲೀಸ್ಟ್ ಕೊಡ್ತೀನಿ ನಾನು ಲೀಸ್ಟ್ ಇದ್ದು ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಇದ್ದುಕೊಂಡು ನಾನು ಮಾಡಿ ಮಾಡುವಂಥ ಲೀಸ್ಟ್ ಕೊಡ್ತೇನೆ ಒಂದಿಬ್ಬರ ಹೆಸರನ್ನು ಇಲ್ಲ ನಾನು ಹೇಳಲ್ಲ ಆ ಸಂದರ್ಭ ಬಂದಾಗ ನಾನು ಹೇಳ್ತೇನೆ ಕಮಿಷನರ್ ಕಾನೂನಿನ ಮೇಲೆ ಮುಖಭಂಗವನ್ನು ಮಾಡುದಿಲ್ಲ ಯಾರಿಗೂ ಎದ್ರಿಂದ ಎದು ಜೋರ್ ಮಾಡುವುದಿಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೇನೆ ನೋಡಿ ಕಾನೂನಿನ ಮೇಲೆ ಇಟ್ಟಂತ ವಿಶ್ವಾಸ ಹೋಗಿದೆ ನನಗೆ ಕಾನೂನಿನ ಮೇಲೆ ಇರುವಂತಹ ವಿಶ್ವಾಸ ನನಗೆ ಹೋಗಿದೆ ಯಾಕಂತ ಹೇಳಿದ್ರೆ ಯಾರೆಲ್ಲ ಏನು ಮಾಡಿದ್ದಾರೆ ಆ ವಿಚಾರವನ್ನು ತೆಗೆದಿಟ್ಟರೆ ನನಗೆ ನಿಜವಾಗಿ ಒಂದು ಟೂ ತೌಸಂಡ್ ಫೈ ಅಲ್ಲಿ ಕೊಲೆ ಆಗುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ ಆದರೆ ಮಂಗಳೂರಿನ ಡಿಪ ಪೊಲೀಸ್ ಇಲಾಖೆ ನನ್ನ ನನಗೆ ಅದನ್ನು ತಿಳಿಸೇ ಇಲ್ಲ ನಿಮಗೆ ಇದೆ ಅಲ್ಲ ಇನ್ನೊಂದು ಇದೆ ಮತ್ತೊಂದು ಇದೆ ನನಗೆ ಅದು ವಿಚಾರಣೆ ಬಂದಿಲ್ಲ ಟೂ ತೌಸಂಡ್ ಫೈವ್ ನನಗೆ ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ನನಗೆ ಒಬ್ಬರು ಆಫೀಸರ್ ಅವರು ನನ್ನ ಅಭಿಮಾನಿ ಅಂತ ಹೇಳ್ಬೋದು ಅವರು ಹೇಳಿದ್ದಾರೆ ನನಗೆ ಅಣ್ಣ ಯಾರಿಗೆ ಹೇಳಬೇಡಣ್ಣ ದಯವಿಟ್ಟು ಇದು ಈಗ ಪ್ಯಾನ್ಸ್ ಆಗುತ್ತೆ ಅಂತ ಹೇಳಿದ ಖಂಡಿತ ಈ ಕುರಿತಾಗಿ ಚರ್ಚೆಯನ್ನ ಮುಂದುವರಿಸೋಣ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಪ್ರಸಾದ್ ಅವರವರೊಂದಿಗಿನ ತಿರುಗುಬಾಣ ಮುಂದುವರಿತದೆ ತಿರುಗು ಬಾಣಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಹಳ ಕುತೂಹಲಕಾರಿಯಾಗಿ ಹೋಗ್ತಾ ಇರ್ತಕ್ಕಂಥ ತಿರುಗುಬಾಣಕ್ಕೆ ಪ್ರಸಾದ್ ಅವರವರಿಗೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ಈ ಹಿಂದೆ ಕೂಡ ಪ್ರಶ್ನೆಯನ್ನು ಕೇಳಿದ್ದೆ ಈಗ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಬಿಜೆಪಿಗೆ ಹೋಗ್ತಿರೋ ಇಲ್ವೋ ನಾನು ಹುಟ್ಟಿದಾಗಿಂದ ಇನ್ನು ಹೋಗ್ಲಿಕ್ಕೇನಿದೆ ಅಲ್ಲ ಎಲೆಕ್ಷನ್ಗೆ ನಿಲ್ತೀರೋ ಇಲ್ವೋ ಅಂತ ಕಾಲ ಕಾಲ ಬಿಟ್ಟು ನಾನು ಯಾವತ್ತು ಆ ಕಾಲಕ್ಕೆ ತಲೆ ಬಾಗ್ತೇನೆ ಹೊರತು ನಾನು ಜನರಿಗೆ ಒಂದು ಒಂದು ನೆನಪಿಟ್ಕೊಳ್ಳಿ ಇಷ್ಟರವರೆಗೆ ನಾನು ಅಪೇಕ್ಷೆ ನಾನು ಒಂದು ಅದರ ಬಗ್ಗೆ ಚಿಂತನೆಯನ್ನು ಮಾಡಿದವಲ್ಲ ಕೆಲವೊಂದು ವಿಚಾರ ನಾವು ಪಕ್ಷಕ್ಕೆ ನಾವು ಯಾಕೆ ಸೇರ್ಪಡೆ ಆಗುವಂಥ ಕಾಲ ಬಂದಿತ್ತು ಅದು ಯಾಕೆ ಯಾಕೆಂತೇಳಿದ್ರೆ ಕೆಲವೊಂದು ವಿಚಾರ ನನ್ನ ಸಂಘಟನೆಗಾಗಲಿ ಎಲ್ಲ ನನ್ನ ಇದಕ್ಕಾಗಲಿ ನನಗೆ ಬೇಕಾಗುವಂಥ ಸಪೋರ್ಟನ್ನು ತೆಗೆದುಕೊಳ್ಳಿಗೋಸ್ಕರ ನಾವು ಹೋಗುವ ಮುತಾಲಿಕ್ ಕುರಿತಾಗಿ ತಾವೇನು ಹೇಳ್ತೀರಾ ಮುತಾಲಿಕ್ರವರು ಪಿಗೆ ನಿಜವಾಗಿ ಅವರು ಇವತ್ತಲ್ಲ ಯಾವತ್ತೇ ಹೋಗಬೇಕು ನೋಡಿ ಒಬ್ಬ ಒಳ್ಳೆ ನಾಯಕ ಅವರಲ್ಲಿ ಒಳ್ಳೆ ಇದಿತ್ತು ಸಂಘಟನೆ ಸಂಘ ಪರಿವಾರಕ್ಕೆ ಒಳ್ಳೆ ದುಡಿದಂತ ಒಳ್ಳೆ ಒಬ್ಬ ನಿಷ್ಠಾವಂತ ನಾಯಕ ಅಂತ ಹೇಳ್ಬೋದು ಅದರಲ್ಲೂ ನಾವು ಅವರ ಪರವಾಗಿ ಇದೇ ಶ್ರೀಮಾನ್ಯ ಶ್ರೀ ಯಡಿಯೂರಪ್ಪನವರ ಹತ್ರ ಕರ್ಕೊಂಡು ಹೋಗಿದ್ದೆ ನಾನು ಅವರಿಗೆ ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ಎಂ ಪಿ ಸೀಟ್ ಕೊಡಬೇಕಂತ ಕೇಳಿದವನೇ ನಾನು ಆ ಸಂದರ್ಭದಲ್ಲಿ ಅವ್ರಿಗೆ ಯಾವಾಗ್ಲೇ ಕೊಡ್ಬೇಕಿತ್ತು ಏನೋ ಒಂದು ವಿರೋಧ ಇತ್ತು ಅದು ಇರುತ್ತೆ ಅಲ್ವಾ ಅದು ಹಾಗೇನೆ ಅದಕ್ಕೆ ಏನು ಮಾಡಕ್ ಬರಲ್ಲ ಹ್ಮ್ ಅದೇ ಸಂದರ್ಭದಲ್ಲಿ ಬರೆದದ್ದನ್ನು ಯಾರಿಗೆ ಅಳಿಸಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರ ಹನೆಯಲ್ಲಿ ಬರೆದಿಲ್ಲ ಅಂತ ಹೇಳುವ ಈ ಕೆಲವು ಕಾರ್ಯಕರ್ತರು ಬಿಜೆಪಿಗೆ ಹೋಗುವಂತ ಸಂದರ್ಭದಲ್ಲಿ ಪ್ರಸಾದ್ ದತ್ತ ಅವರವರು ಯಾವ ಮಾತುಗಳನ್ನ ಆಡಿದ್ರು ಅನ್ನೋದನ್ನು ಕೂಡ ನಾನು ಕೇಳಿದ್ದೇನೆ ಹ್ಮ್ ಸೊ ತಮ್ಮನ್ನು ಬಹಳ ಸೂಕ್ಷ್ಮವಾಗಿ ಗುರುತಿಸೋದ್ರಿಂದ ಅದೇ ಸಂದರ್ಭದಲ್ಲಿ ಮುತಾಲಿಕ್ ಕುರಿತಾಗಿ ತಾವು ಮಾತಾಡ್ತಾ ಹೇಳಿದ್ರಿ ಇದೇ ಬಜರಂಗ ದಳ ಮತ್ತು ಶ್ರೀರಾಮ ಸೇನೆ ಇದೆ ಕುರಿತಾಗಿ ಮಾತಾಡ್ತಾ ಇವತ್ತು ಬಿಜೆಪಿಯವರ ದಾಳಗಳಾಗ್ತಾ ಇದ್ದಾರೆ ಅವರಿಗೆ ಬೇಕಾದಂತ ಇವತ್ತು ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಸೊ ಪ್ರಮೋದ್ ಮುತಾಲಿಕ್ ಅವರಿಗೆ ಅಷ್ಟೊಂದು ಹಿಂದೂಗಳ ಪರವಾಗಿ ಹೋರಾಟ ಮಾಡಬೇಕು ಅಂತಿದ್ರೆ ಅವರು ಬಿಜೆಪಿಗೆ ಯಾಕೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ತಾವೇ ಕೇಳಿದ್ರಿ ಅದರ ಜೊತೆಯಲ್ಲೇ ಇವತ್ತು ಅನೇಕ ಬಿ ಜೆ ಪಿ ಅವರಿಂದಾಗಿ ಇವತ್ತು ಎಲ್ಲದೂ ಕೂಡ ಹಾಳಾಗ್ತಾ ಇದೆ ಅಂತ ಈಗ ಈಗ ನೀವು ಮಾತಾಡ್ತಾ ಅದು ನಾನು ಕರ್ಕೊಂಡು ಈಗ ಸರಿ ಅಂತ ಹೇಳ್ತಾ ಇದ್ದೀರಾ ವಿಚಾರ ಹೇಳ್ತೇನೆ ಕೆಲವೊಂದು ಕಾಲ ಸಂದರ್ಭಕ್ಕೆ ನನ್ನ ಸಂಘಟನೆಗೆ ನಮ್ಮ ಧರ್ಮಕ್ಕೆ ನಮ್ಮ ದೇಶಕ್ಕೆ ಕೆಲವೊಂದು ವ್ಯಕ್ತಿಗಳು ಮುಖ್ಯವಾಗಿರ್ತಾರೆ ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿ ಅವರು ಬಂದಿದ್ದರು ಮೋದಿಯವರು ಯಾರೋ ಒಬ್ರು ಅವ್ರ ಬಗ್ಗೆ ನಾವು ತುಂಬ ತಿಳ್ಕೊಳ್ಳಿಕ್ಕೆ ಹೋದರೆ ತುಂಬ ಇದೆ ಹಾಗಿರುವಾಗ ಆ ವ್ಯಕ್ತಿ ನಮ್ಮ ದೇಶಕ್ಕೆ ಬೇಕಾಗಿದೆ ಹಾಗೆಯೇ ಕೆಲವೊಂದು ವ್ಯಕ್ತಿಗಳು ಆ ಸಂದರ್ಭಕ್ಕೆ ತಕ್ಕಂತೆ ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಆ ಕಾಲ ನಿರ್ಣಯ ಮಾಡುತ್ತೆ ಆ ವಿಚಾರಗಳು ಆ ಸಂದರ್ಭದಲ್ಲಿ ಸಮಾಜಕ್ಕೆ ಗೊತ್ತಾಗುತ್ತೆ ಏನಂತ ಬೇರೆ ಯಾರನ್ನು ಕೂಡ ಮಾತಾಡಿಸದ ಪ್ರಸಾದ ಯಡಿಯೂರಪ್ಪರವರು ಬಂದಾಗ ಮಾತ್ರ ಹೋಗ್ತಾರೆ ಅವರೊಂದಿಗೆ ಎರಡ್ ಮೂರು ಸಭೆಗಳನ್ನ ಕೂಡ ಅಟೆಂಡ್ ಮಾಡ್ತಾರೆ ಏನು ಇದ್ರ ಹಿಂದಿನ ನೋಡಿ ಒಂದು ಮರು ಕುರಿತಾಗಿ ಮಾತ್ರ ಯಾಕೆ ಒಂದು ಒಂದು ವಿಚಾರ ಹೇಳ್ತೇನೆ ಅದೇ ಸದಾನಂದ ಗೌಡರ ಶ್ರೀಮಾನ್ಯ ಯಡಿಯೂರಪ್ಪನವರು ನನಗೆ ತುಂಬಾ ಮೊದಲಿಂದ ಪರಿಚಯ ಅವ್ರ ಜೊತೆ ಇರುವಂತವ್ರು ಎಲ್ಲಾ ನನಗೆ ಪರಿಚಯನೇ ಬಿ ಜೆ ಪಿಯಲ್ಲಿ ಪರಿವಾರದಲ್ಲಿ ನಾನು ಎಲ್ರಿಗೂ ನನಗೆ ಎಲ್ಲರೂ ಪರಿಚಯನೆ ಹಾಗಂತೇಳಿ ನನಗೆ ಈಶ್ವರಪ್ಪನವರು ಪರಿಚಯ ಇಲ್ಲ ಅಂತ ಅಲ್ಲ ಅವ್ರ ಬಗ್ಗೆ ಈಗ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಯಾಕಂತೇಳಿ ನಾನು ಆವಾಗ ಬಚರಂಗದಳದಲ್ಲಿದ್ದೆ ದಳದಲ್ಲಿದ್ದೆ ಇವಾಗ ಈ ಪರಿಚಯ ಇರಲಿಕ್ಕಿಲ್ಲ ಅನಂತಕುಮಾರ್ ಅವರಿಗೆ ನನಗೆ ಬಟ್ ನನಗೆ ನನ್ನ ಒಂದು ಒಬ್ಬ ಪರ್ಸನ್ ಒಬ್ಬ ವ್ಯಕ್ತಿ ಇದರಲ್ಲಿ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ನಾಯಕ ಅಂತ ಹೇಳಲಿಕ್ಕೆ ನನಗೆ ಸಿಕ್ಕಿದಂಥ ಒಂದು ಇದೇನಂತೇಳಿದ್ರೆ ಯಡಿಯೂರಪ್ಪನವರು ನಿಜವಾಗಿ ಒಬ್ಬ ನಿಷ್ಠಾ ಪಕ್ಷದಲ್ಲಿ ಕೆಲಸ ಮಾಡುವಂಥ ನಿಷ್ಠಾವಂತ ನಾಯಕ ಅಂತ ನೋಡಿದ್ದು ನಾನು ಅವರಿಗೆ ಮಾತ್ರ ಹಾಗಾಗಿ ಅವ್ರ ಜೊತೆ ಇದ್ದೇನೆ ಅಲ್ಲ ಯಡಿಯೂರಪ್ಪ ಹಿಂದೂಗಳ ಪರವಾಗಿ ಮಾತ್ರ ಅಲ್ಲ ಇವತ್ತು ಅಲ್ಪಸಂಖ್ಯಾತರ ಪರವಾಗಿಯೂ ಅವರು ಧ್ವನಿ ಎತ್ತಾರೆ ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಪಕ್ಷ ಅಂತ ಅವರಿಗೆ ನೀವು ಸಪೋರ್ಟ್ ಮಾಡ್ತೀರಾ ನೋಡಿ ನಾನು 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 ಹಿಂದೂ ಉಸಿರಿನ ಹಿಂದುತ್ವ ಇದೆ ಅಂತ ಹೇಳಿಕೊಂಡು ನಿಮಗೆ ಹೇಳಿದೆ ನಾನು ಹೇಳಿದಷ್ಟೇ ನಾನು ಮುಸ್ಲಿಂ ವಿರೋಧಿ ಅಲ್ಲ ಕ್ರಿಶ್ಚಿಯನ್ ವಿರೋಧಿ ಎಲ್ಲ ಚಟುವಟಿಕೆಗಳಿಗೆ ದೇಶ ವಿರೋಧಿ ಚಟುವಟಿಕೆಗಳಿಗೆ ವಿರೋಧ ಆನಂದಿದೆ ಇದೆ ಅಂತ ಹೇಳಿದೆ ನಿಮ್ಮ ಪ್ರಕಾರ ದೇಶ ವಿರೋಧಿ ಚಟುವಟಿಕೆ ಅಂದ್ರೆ ತುಂಬಾ ಇದೆ ಪಬ್ಗಳಲ್ಲಿ ಕುಣಿದು ಕೂಡ ದೇಶ ವಿರೋಧಿ ಬರ್ತದ ಡ್ರಗ್ ಮಾಫಿಯಾ ದೇಶ ಅಲ್ಲಿ ನೀವು ಪಬ್ಬು ದಾಳಿಯ ಸಂದರ್ಭದಲ್ಲಿ ಆಗಿರೋದು ಯಾವ ಹುಡುಗಿಯರು ಕೂಡ ಡ್ರಗ್ ತೆಗೆದುಕೊಂಡಂತ ವಿಚಾರ ಇದುವರೆಗೆ ಬಯಲಿಗೆ ಬರಲಿಲ್ಲ ಬರುದಿಲ್ಲ ಹೇಗೆ ಬರುತ್ತೆ ಮನೆಯಲ್ಲಿ ಕೊಂಡೋಗಿ ಒಂದು ಕ್ವಾರ್ಟರ್ ಹಾಕಿದ್ರೆ ಗೊತ್ತಾಗುತ್ತಾ ಗೊತ್ತಾಗಲ್ಲ ಮಲಗಿದ್ರೆ ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗುತ್ತಾ ಆ ಸಂದರ್ಭ ಅದೇ ರೀತಿಯಲ್ಲಿ ಪಬ್ಬು ಒಳಗಡೆ ಡ್ರಗ್ ತೆಗೆದುಕೊಂಡ್ರೆ ಯಾರಿಗೂ ಗೊತ್ತಾಗುತ್ತೆ ಈಗ ಎಲ್ಲಿಗೆ ಹೋಯ್ತು ಈ ಪೌರುಷಗಳು ಮತ್ತು ಈ ಹುಲಿ ಈ ಒಂದು ವಿಚಾರಗಳೆಲ್ಲ ಈಗ ಈಗ ಯಾಕೆ ದಾಳಿಗಳನ್ನು ಮಾಡ್ತಾ ಇಲ್ಲ 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 ಅಂತ ಪರಿಸ್ಥಿತಿ ಅಂತ ಇದಕ್ಕೆ ನಾನು ಖಂಡಿತ ಮಾಡಿಯೇ ಮಾಡ್ತೇನೆ ಕಾಲ ನೋಡಿ ನಾನು ಮಾಡುವಂಥದ್ದು ನಾನು ಯಾವತ್ತು ಮೊದಲು ಕೂಡ ಹಾಗೇನೆ ಕಾಲ ನೋಡಿ ನಾನು ಯಾವುದನ್ನು ನಿರ್ಧಾರವನ್ನು ತೆಗೆದುಕೊಂಡವ ಇವತ್ತು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೇ ಹಿಂದೂ ಸಮಾಜಕ್ಕೆ ನಾನು ಹೇಳಿ ನನ್ನ ಅಕ್ಕ ತಂಗಿಂದರು ಇವತ್ತು ಆ ಪಬ್ಬಲ್ಲಿ ನಿಜವಾಗಿ ಆ ಹೆಣ್ಮಕ್ಳು ಹಾಳಾಗೋದನ್ನು ನೋಡಿ ನನಗೆ ನಿಜವಾಗಿ ನನಗೆ ದುಃಖ ಆಗ್ತಾ ಇದೆ ಅದನ್ನು ನಾನು ಇನ್ನೂ ನಾನು ಮಾಡ್ತೇನೆ ಮಾಡಿಯೇ ಮಾಡ್ತೇನೆ ಯಾರೇ ವಿರೋಧ ಇರಲಿ ಯಾರೇ ಎಷ್ಟು ದೊಡ್ಡ ವಿರೋಧ ಇದ್ದರೆ ನಾನು ಮಾಡಿಯೇ ಮಾಡ್ತೇನೆ ಮಾಡಿಸೇ ಮಾಡ್ತಾ ಇಲ್ಲ ಮಾಡ್ತೀನಿ ಹೇಳಿದ್ರೆ ಒಮ್ಮೆ ಗರ್ಜಿಸಿ ಬೊಬ್ಬಿರಿದಂತಹ ತಾವ ನೋಡಿ ನಾನು ಯಾವುದೇ ಪಬ್ಬುಗಳಿಗೆ ದಾಳಿ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಒಂದು ನೆನಪಿಟ್ಕೊಳ್ಳಿ ಒಂದೇ ಪಬ್ಬುಗಳಿಗೆ ದಾಳಿ ಮಾಡಿದ್ರೆ ನಿಂತು ಹೋಯ್ತಾ ಒಂದು ನೆನಪಿಟ್ಕೊಳ್ಳಿ ನಾನು ಮೀಡಿಯಾ ಮೀಡಿಯಾ ಪ್ರಿಯ ಅಲ್ಲ ಪ್ರಚಾರ ಪ್ರಿಯ ಅಲ್ಲ ನಾನು ಮೀಡಿಯಾಕ್ಕೆ ಬರೋದು ತುಂಬಾ ಕಡಿಮೆ ನಿಮ್ಮ ಈ ಈ ಕಾರ್ಯಕ್ರಮಕ್ಕೆ ನಾನು ಒಂದು ಎರಡು ವರ್ಷದಿಂದ ನನಗೆ ಕರೀತಾ ಇದ್ರು ರಕ್ಷಿತ್ ಶೆಟ್ಟಿ ಅವರು ಆದ್ರೂ ನಾನು ಬರ್ತಾ ಇರಲಿಲ್ಲ ನನಗೆ ಯಾಕೆ ಅಂತ ಹೇಳಿದ್ರೆ ಒಂದೇ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನಾಗ್ತದೆ ಸಮಾಜದಲ್ಲಿ ಏನಾಗ್ತದೆ ಅದಕ್ಕಿಂತ ಮುಂಚೆ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆಯವರು ಅದನ್ನು ಮಾಡಿದರೆ ಒಳ್ಳೇದು ಇಲ್ಲ ಅಂತ ಹೇಳಿದರೆ ಮತ್ತೆ ನಾಳೆ ನಾವು ಮಾಡಬೇಕಾಗತ್ತೆ ಖಂಡಿತ ಮಾಡಿ ಮಾಡ್ತೀವಿ ಅದನ್ನು ನಾನು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೇನೆ ಪ್ರಸಾದ್ ಅವರವರೇ ಈತ ನಡುವೆ ಇವತ್ತು ತಾವೇ ಯಾವತ್ತೂ ಕೂಡ ಹೇಳ್ತಾ ಇರುವ ಹಾಗೆ ಹಿಂದೂ ಕಾರ್ಯಕರ್ತರನ್ನು ಕೆಲವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ನೀವು ಕೂಡ ಮಾತಾಡ್ತಾ ಹೇಳಿದ್ರಿ ನನ್ನ ಕಾರ್ಯಕರ್ತರನ್ನು ಕೂಡ ಕೆಲವರು ದುಡ್ಡು ಕೊಟ್ಟು ಅಂಡರ್ ಕರ್ಕೊಂಡು ಹೋಗಿದ್ದಾರೆ ಅಂತ ಈ ಕುರಿತಾಗಿ ತಾವೇನ್ ಹೇಳ್ತೀರಾ ನೋಡಿ ಅದರಲ್ಲಿ ಏನು ಸಿಕ್ಕಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಇಲ್ಲಿ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಬಿಸಾಡ್ತಾರೆ ಒಂದು ಡಮ್ಮಿ ಗನ್ ಬಿಸಾಡ್ತಾರೆ ಅವರೇ ಫೋ ಡಿಪಾರ್ಟ್ಮೆಂಟ್ಗೆ ಹೇಳ್ತಾರೆ ನೋಡಪ್ಪ ಅಲ್ಲಿ ಈಗೀಗ ಇದೆ ಇದೆಲ್ಲ ನಾಟಕ ಸ್ವಾಮಿ ನಾನು ನೋಡಿ ಹಾಗೆ ಇದೆಲ್ಲ ನಾನ್ ನೋಡಿದವ ಏನೆಲ್ಲ ಆಗ್ತಾ ಇದೆ ಇಡೀ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ಇಲ್ಲ ನೋಡಿ ನಾನು ಡಿಪಾರ್ಟ್ಮೆಂಟ್ ಹೇಳುವಂತದ್ದು ಮಾಹಿತಿ ಆಗಲಿ ನನ್ನ ಹತ್ರ ಎಲ್ಲದೂ ಇದೆ ಮತ್ತೆ ನನ್ನ ಕಾರ್ಯಕರ್ತರು ಅಲ್ಲ ನನಗೊಂದು ವಿಚಾರ ಇದೆ ನೀವು ಹೇಗೆ ನೀವು ಪತ್ರಿಕೆಯವರಾಗಿ ನೀವು ಎಲ್ಲ ಡೀಟೇಲ್ಸ್ ಅನ್ನು ತೆಗೆತೀರ ಅದೇ ರೀತಿಯಲ್ಲಿ ನಾನು ಪ್ರತಿಯೊಬ್ಬನ ಡೀಟೇಲ್ಸ್ ನಾನು ತೆಗಿತಿದ್ದೇನೆ ಹಾಗಾಗಿ ಅದು ನನ್ನ ಒಂದು ಅದು ನನ್ನ ಒಂದು ಇದು ಯಾಕೆ ಅದು ಕೆಲವೊಂದು ವಿಚಾರ ಸಂಘಟನೆಗೆ ಬೇಕಾಗಿರುತ್ತೆ ಕೆಲವೊಂದು ಸಲ ನನಗೆ ವೈಯಕ್ತಿಕ ವಿಚಾರ ಬೇರೆ ಇಲ್ಲ 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 ವೈಯಕ್ತಿಕ ವಿಚಾರ ಅಲ್ಲ ನೋಡಿ ಸ್ವಾಮಿ ನಾನು ವೈಯಕ್ತಿಕ ವಿಚಾರವನ್ನು ನಾನು ಯಾವತ್ತು ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರವನ್ನು ನಾನು ಯಾವತ್ತು ಮೀಡಿಯಾ ಮುಂದೆ ಆಗಲಿ ಸಮಾಜದ ಇದರಲ್ಲಿ ನಾನು ಯಾವತ್ತು ಎಳಿದ ಹಾಕುದಿಲ್ಲ ನಾನೇ ಹೇಳೋದು ಕೆಲವೊಂದು ಈಗ ಡ್ರಗ್ ಮಾಫಿ ಆ ಡ್ರಗ್ ಮಾಫಿ ಹಿಂದ್ಗಡೆ ಯಾರಿದ್ದಾರೆ ಆ ವ್ಯಕ್ತಿ ಯಾಕೆ ಈ ರೀತಿ ಇದನ್ನೆಲ್ಲ ನಾನು ಕಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಇವತ್ತಲ್ಲ ನಾನು ನಾನು ಸಣ್ಣ ಒಂದು ಸಾಧಾರಣ ಒಂದು ಏಳೆಂಟು ಹತ್ತು ವರ್ಷ ಹಿಂದೆಗಡೆಯೇ ನಾನು ಇದನ್ನು ಮಾಡ್ತಾ ಇದ್ದೆ ಒಂದು ಟೈಮಲ್ಲಿ ನಾವು ಡ್ರಗ್ ವಿಚಾರದಲ್ಲಿ ನಾವು ಹೋರಾಟ ಮಾಡಿದ್ದೆವು ಆ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನು ನಾವು ಪೊಲೀಸ್ ಇಲಾಖೆ ಕೊಟ್ಟಿದ್ದೆವು ಏನೂ ಮಾಡಿಲ್ಲ ಪೊಲೀಸ್ ಇಲಾಖೆ ಏನೂ ಮಾಡಿಲ್ಲ ಕೆಳಗಿನ ಈ ಸ್ಟಾಫ್ಗಳು ಇವರು ಏನು ಹೇಳ್ತಾರೆ ಪೊಲೀಸ್ ಎ ಎಸ್ ಐ ಎಲ್ಲ ಪೊಲೀಸ್ ಇರ್ಬೋದು ಇವರು ಇವರು ಏನು ಹೇಳ್ತಾರೆ ಏನಪ್ಪ ಅದೆಲ್ಲ ಅವರು ದೊಡ್ಡ ಆಫೀಸರ್ಗಳು ಏನು ಮಾಡಲಿಕ್ಕೆ ಆಗಲ್ಲ ಎಸ್ ಸರ್ ಹಾಗಾದ್ರೆ ನಿಮ್ಮನ್ನ ಬಿಟ್ಟು ಅಂಡರ್ ವರ್ಲ್ಡಿಗೋ ಅಥವಾ ಮತ್ತೊಂದು ಕಡೆಯೋ ಮಗದೊಂದು ಕಡೆಯೋ ಹೋಗಿದ್ದಂತಹ ನಿಮ್ಮ ಕಾರ್ಯಕರ್ತರು ಹಾಗಾದ್ರೆ ಪ್ರಸಾದ್ ಅತ್ತವರ ಕುರಿತಾಗಿ ಪ್ರೀತಿ ಇರ್ಲಿಲ್ವಾ ಅವರಿಗೆ ಪ್ರಸಾದ್ ಅತ್ತವರವರನ್ನ ಬಿಟ್ಟು ಹೋಗುವಾಗ ಹಾಗಾದ್ರೆ ಅಣ್ಣನ ಹತ್ರ ಒಂದು ಮಾತು ಕೇಳಬೇಕು ಅನ್ನುವಂತ ಭಾವನೆ ಅವರಲ್ಲಿ ಇರ್ಲಿಲ್ವಾ ನೋಡಿ ಕೆಲವೊಂದು ಟೈಮ್ ಹೇಳಿದೆ ನಿಮಗೆ ಕೆಲವೊಂದು ಟೈಮ್ ನಮ್ಮ ಯಾಕೆ ಬಂತು ನೋಡಿ ಆ ಕಾಲ ಹೇಳುವಂತ ಪ್ರತಿಯೊಬ್ಬರಿಗೆ ಬಂದಿದೆ ನಾಲ ಚಕ್ರವರ್ತಿಗೂ ಬಂದಿದೆ ಇನ್ನೊಬ್ಬನಿಗೆ ಬಂದಿದೆ ಎಲ್ರಿಗೂ ಬಂದಿದೆ ಅಲ್ಲ ಎಲ್ರಿಗೂ ಬಂದಿದೆ ಹಾಗಿರುವಾಗ ಅದನ್ನು ನಾವು ಏನು ಮಾಡಲಿಕ್ಕೆ ಬರಲ್ಲ ಇವತ್ತು ಇದ್ದಾರೆ ಇವತ್ತು ಹೊರಗಡೆ ಹೋದವರು ಕೂಡ ಇವತ್ತು ಅವರು ನನ್ನ ಜೊತೆನೇ ಇದ್ದವರು ತುಂಬ ಜನ ಇದ್ದಾರೆ ಇವತ್ತು ಭಜರಂಗ ದಳದಲ್ಲಿ ಇರ್ಬೋದು ಜಾಗರಣಿ ಇವತ್ತು ನನ್ನ ಕಾರ್ಯಕರ್ತರು ಇದ್ದಾರೆ ನನಗೆ ಹೆಮ್ಮೆ ಇದೆ ಇರಲಿ ಅಲ್ಲಿ ಅಲ್ಲೇ ಇರಲಿ ಅವರು ಅಲ್ಲಿ ಕೆಲಸ ಮಾಡಲಿ ಒಳ್ಳೆ ಕಾರ್ಯವನ್ನು ಮಾಡಲಿ ಅಂತ ಸೊ ಒಳ್ಳೆ ಕಾರ್ಯ ಯಾವ ರೀತಿ ಮಾಡ್ತಾ ಇದ್ದೀರಾ ಯಾವುದು ಒಳ್ಳೆ ಕಾರ್ಯ ಅಂದರೆ ಒಳ್ಳೆ ಕೆಲಸ ಜನರ ಸೇವೆ ಮಾಡಲಿ ಎಷ್ಟೋ ಜನ ಹಿಂದೂಗಳು ತುಂಬ ಜನ ಇದ್ದಾರೆ ನಾನು ಈ ಹಿಂದೆ ಕೇಳಿದ್ದು ಬಜರಂಗ ದಳದಲ್ಲಿ ಇರುವಾಗ ಹುಲಿಯಂತೆ ಗರ್ಜಿಸುವಂಥವರು ಪ್ರವೀಣ ವಾಳ್ಕೆ ಆಗಿರ್ಬೋದು ತಾವು ಆಗಿರ್ಬೋದು ತಾವೆಲ್ಲರೂ ಕೂಡ ಹೊರಗೆ ಬಂದ ಕೂಡ ಈ ಶಾಂತ ಸ್ವಭಾವದವ್ರು ಯಾಕೆ ಆಗ್ತೀರಾ ಅಂತಲ್ಲ ನೀವು ಹಿಂದೆ ಬಜರಂಗ ದಳದಲ್ಲಿ ಇರುವಾಗ ಪಬ್ಬು ದಾಳಿ ಮಾಡಿದ್ದು ಇರುವಾಗ ಪಬ್ಬು ದಾಳಿ ಮಾಡಿದ್ದು ಸರಿ ಅಂತ ಹೇಳಿದ್ರಿ ಅದು ತಪ್ಪಲ್ಲ ಸರಿ ಅಂತ ಈಗ ಅದೇ ಸರಿ ಕಾರ್ಯ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬಡವರಿಗೆ ಸಹಾಯ ಮಾಡುದು ತುಂಬಾ ಇದೆ ನೋಡಿ 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 ನಾನು ಹೇಳುದು ಈಗ ಈ ಹಿಂದೆ ನಿಮ್ಗೆ ಪಬ್ಬು ದಾಳಿ ಮಾಡುದು ಸರಿ ಒಂದು ವಿಷಯ ವಿಷಯ ಇಷ್ಟ ಇಷ್ಟಪಡ್ತಾ ಇದ್ದೇನೆ ಸಂಘಟನೆ ಅಂತ ಹೇಳಿದರೆ ನಾವು ಎಲ್ಲ ಸಂಘಟನೆಯನ್ನು ನಾವು ಅಲ್ಲಿ ಏನು ಇದ್ದಾರೆ ಅಂತ ನಾವು ನೋಡಲಿಕ್ಕೆ ಆಗಲ್ಲ ಯಾಕಂತೇಳಿ ನಾನು ಇಲ್ಲಿಗೆ ಇಲ್ಲಿ ಕೂತ್ಕೊಂಡು ಬ್ಯಾಂಗ್ಳೂರಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಹೇಳಕ್ಕೆ ಬರಲ್ಲ ಯಾಕಂದರೆ ಆ ಮಾಹಿತಿ ಎಲ್ಲ ತಾಲೂಕು ಮಟ್ಟ ಗ್ರಾಮ ಮಟ್ಟದಲ್ಲಿ ಎಲ್ಲ ಸಂಘಟನೆ ಇದೆ ಏನಾಗಿದೆ ಅಂತ ಹೇಳಿದರೆ ಮಂಗಳೂರಲ್ಲಿ ಸಂಘಟನೆ ಇಲ್ಲ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಒಂದು ಏನು ಗೊತ್ತಾ ಈ ಜನರಿಗೆ ಒಂದು ಬೇಡವಾದ ಸಂದೇಶವನ್ನು ಕೊಡುವಂಥ ಒಂದು ನನ್ನ ನನ್ನನ್ನು ವಿರೋಧ ಮಾಡುವಂಥ ಒಂದು ಟೀಮ್ ಇವತ್ತು ಇದೆ ಅದು ಇವತ್ತು ಇದೆ ಅಂತ ಹೇಳೋದು ನಾನು ಕಡಿಯದಾಗಿ ಇದುವರೆಗೆ ಮಾಧ್ಯಮಗಳ ಎದುರಿಗೆ ಬರದಂಥ ಪ್ರಸಾದ್ ಅವರವರು ತಿರುಗು ಬಾಣದ ಕಾರ್ಯಕ್ರಮದಲ್ಲಿ ತಾವು ಕಡಿಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಓವರ್ ಆಲ್ ಆಗಿ ತಮ್ಮ ಅಭಿಮಾನಿಗಳಿಗೆ ತಮ್ಮ ಮಾತನ್ನು ಕಾಯ್ತಾ ಇರ್ತಕ್ಕಂಥ ತಮ್ಮ ದ್ವೇಷಿಗಳಿಗೆ ಅಥವಾ ಇವತ್ತು ಹೊರಗೆ ಸಮಾಜದಲ್ಲಿ ನೀವು ಕೂತು ವಾದ ಮಾಧ್ಯಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲರಿಗೂ ಕೂಡ ಕಡೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ನೋಡಿ ಒಂದು ವಿಚಾರ ಏನಂತೇಳಿ ಧರ್ಮ ಉಳಿದರೆ ದೇಶ ದೇಶ ಉಳಿದರೆ ಧರ್ಮ ಅಲ್ಲ ಧರ್ಮಕ್ಕೋಸ್ಕರ ನಮ್ಮ ಒಳಗಿರುವಂಥ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಉಳಿಸೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನೊಂದೇನಂತ ಹೇಳಿದರೆ ನೋಡಿ ವರ್ಲ್ಡ್ ಅಂಡರ್ ವರ್ಲ್ಡ್ ಹೇಳುವಂಥದ್ದು ಅದು ಕತ್ತಲೆ ಅದು ಕತ್ತಲೆ ಜಗತ್ತು ಅದನ್ನಿಂದ ಹೊರಗಡೆ ಬನ್ನಿ ಎಲ್ಲ ಹಿಂದೂ ಯಾಕಂತೇಳಿದ್ರೆ ನಾನು ನನಗೆ ಗೊತ್ತಿದ್ದ ಪ್ರಕಾರ ಸಾಧಾರಣವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರೇ ಅದರಲ್ಲಿ ತುಂಬ ಜನ ಇದ್ದಾರೆ ಅಲ್ಲಿ ಕತ್ತಲೆ ಜಗತ್ತು ಅದನ್ನಿಂದ ಹೊರಗಡೆ ಬರಬೇಕಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ಆದಷ್ಟು ಈ ನನಗೆ ವಿರೋಧ ಮಾಡ್ತಾ ಇದ್ದಾರೆ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ನಾವು ಬಿ ಜೆ ಪಿಗೆ ಒಂದು ಸಲ ನಾವು ಸೇರ್ಪಡೆ ಅಂತ ಹೇಳುವಂಥ ಒಂದು ಇನ್ಸಿಡೆಂಟ್ ಆದಾಗ ಆ ಒಂದು ಸಂಘ ಇದು ಬಂದಾಗ ತುಂಬ ಜನ ವಿರೋಧ ಮಾಡಿದ್ದಾರೆ ಆ ಇದನ್ನು ಬಿಟ್ಟುಬಿಡಿ ಯಾಕೆ ನಿಮ್ಮದು ನೋಡಿ ಯಾಕಂತೇಳಿ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದು ಒಳ್ಳೆಯದಂತ ಈ ಇದು ಹೇಳ್ತಾ ಇದೆ ಹಾಗಿರುವಾಗ ಅದನ್ನು ಇದು ಮಾಡಿ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಆಮೇಲೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇದು ನಿಜವಾಗಿ ಸರ್ ಜನರಿಗೆ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ಒಳ್ಳೆಯ ಇದು ಮೀಡಿಯಾ ಆಗದು ಮೀಡಿಯಾನೂ ಅಷ್ಟೇ ಯಾಕಂತ ಹೇಳಿದರೆ ಇವತ್ತು ಮೀಡಿಯಾ ಕೂಡ ತುಂಬ ತಪ್ಪು ದ ಹಾದಿಯನ್ನು ಹಿಡಿತಾ ಇದೆ ಯಾಕಂತೇಳಿದ್ರೆ ಒಂದು ಸಲ ಆಗ್ತಾರೆ ಒಂದು ಸಲ ಮತ್ತು ಆ ವ್ಯಕ್ತಿಯನ್ನು ಕ್ಲಾರಿಫೈ ಮಾಡಲಿಕ್ಕೆ ಕೂಡ ಮಾಡ ಕ್ಲಾರಿಫೈ ಕೂಡ ಮಾಡ್ತಾ ಇಲ್ಲ ಒಬ್ಬ ಒಂದು ಸಲ ಸಮಾಜಕ್ಕೆ ಆ ವ್ಯಕ್ತಿ ತಪ್ಪು ಅಂತ ತೋರಿಸ್ಕೊಡ್ತಾನೆ ಆಮೇಲೆ ಅದನ್ನು ಕ್ಲಾರಿಫೈ ಮಾಡಲ್ಲ ಅಲ್ಲಿಗೆ ಬಿಟ್ಬಿಡ್ತಾರೆ ಆದರೆ ಆ ವ್ಯಕ್ತಿ ಮತ್ತು ಸುಸೈಡ್ ಮಾಡುವಂಥ ಪರಿಸ್ಥಿತಿ ಬರಲಿಕ್ಕೆ ಸಂದ ಅಂಥದ್ದು ತುಂಬ ಘಟನೆಗಳು ನಡೆದಿದೆ ನನಗೆ ಗೊತ್ತಿದ್ದ ಪ್ರಕಾರ ತುಂಬ ಚಾನಲ್ಗಳು ಈ ರೀತಿ ಮಾಡಿ ಇಂಥದ್ದು ಇನ್ಸಿಡೆಂಟ್ಗಳು ತುಂಬ ಇದೆ ಹಾಗಿರುವಾಗ ಅದನ್ನೆಲ್ಲ ಸ ಸರಿ ಮಾಡಿಸ್ಕೊಳ್ಳಿ ಮತ್ತು ಮುಖ್ಯವಾಗಿ ಪೊಲೀಸ್ ಇಲಾಖೆ ಸರಿ ಸರಿ ಇದ್ದರೆ ಎಲ್ಲವೂ ಸರಿ ಪೊಲೀಸ್ ಇಲಾಖೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಹೇಳುವಂಥ ವಿಚಾರ ಅವರು ನಿಜವಾಗಿ ತಿಳ್ಕೊಳ್ಳಿ ನಿಜವಾದ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ಈಗ ಮಂಗಳೂರಲ್ಲಿ ಒಳ್ಳೆ ಕಮಿಷನರ್ ಬಂದಿದ್ದಾರೆ ಈಗ ಕರ್ನಾಟಕದ ಡಿ ಡಿ ಜಿಯವರು ಕೂಡ ಅಂಡರ್ ವರ್ಲ್ಡ್ ಆಗಲಿ ಡ್ರಗ್ ಮಾಫಿಯಾಕ್ಕೆ ತುಂಬ ಕಡಿವಾಣ ಹಾಕುವಂತಿರು ಇದ್ದಾರೆ ಆಗಿರುವಾಗ ಅಂಥ ಇದರಲ್ಲಿ ಎಲ್ಲ ಆಫೀಸರ್ಗಳು ಕೈ ಜೋಡಿಸಲಿ ಯಾಕಂತೇಳಿದರೆ ನಾಳಿನ ದಿವಸ ನಿಮ್ಮ ಬಾಕಿ ಆಫೀಸರ್ಸ್ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯ ಹೆಣ್ಣುಮಕ್ಕಳು ಡ್ರಗ್ ಮಾಫಿಯಾಕ್ಕೆ ಆಗಲಿ ಅಲ್ಲ ಇನ್ನೊಂದು ರೇಪಿಗೆ ರೇಪ್ ಮಾಡುವಂಥ ಇದಕ್ಕೆ ಬಲಿಯಾಗದೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮುಂದಿನ ದಿವಸದಲ್ಲಿ ಸಮಾಜಮುಖಿಯಾಗಿ ನಾವು ಒಳ್ಳೆಯ ಕೆಲಸ ಮಾಡ್ತೇವೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀವಿ ಖಂಡಿತ ತಮ್ಮ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳು ಮುಂದುವರಿಲಿ ಅಂತ ಹೇಳ್ತಾ ತಿರುಗು ಬಾಣಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ವೀಕ್ಷಿಸಿದ್ರಲ್ಲ ಇವತ್ತು ಪ್ರಸಾದ್ ಅತ್ತಾವರ್ ಅವರೊಂದಿಗೆ ಮುಂದಿನ ಭಾನುವಾರ ಇನ್ನೋರ್ವ ವ್ಯಕ್ತಿಯೊಂದಿಗೆ ಇದೇ ಸೀಟ್ನಲ್ಲಿ ತಿರುಗುಬಾಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ